ಏಕರಿಯಾ ಗಾಡಿ ಹಾಕ್ಲಾ ನಿಲ್ಲಿಸಿ ಸಾವಕರ್ರೆ ಅಲ್ಲೋಡಿ ಸುಂದರಕ್ಕ ಬತ್ತಾವಳೆ ಅವಳು ಬಂದ್ರೆ ನೀನ್ ಯಾಕೆ ಗಾಡಿ ನಿಲ್ಲಿಸಬೇಕು ಗುಲಾಂ ಬಟ್ಟಿ ಮಗನೇ ಇತಿಹಾಸಿಮೆ ಮತ್ತು ಸುಂದರಕ್ಕನ್ ಕಂಡಾಗ್ಲೆಲ್ಲ ನಾನು ಗಾಡಿ ನಿಲ್ಲಿಸಕ್ಕೆ ಮುಂಚೆನೆ ನೀವೇ ಗಾಡಿಯಿಂದ ನೆಗೆದೊಂಟೋಯ್ತಿದ್ರಿ ಅದಕ್ಕೆ ಇವತ್ ನಾನೇ ನಿಲ್ಲಿಸ್ಬಿಟ್ಟೆ ಸೇಪ್ಪ ಮುಚ್ಚ ಬಾಯಿ ಸಾವಕರ್ರೆ ಸಾವಕರ್ರೆ ನಾನು ನಿಮ್ಮ ಮಗನ ತಾಯಿ ಆಗ್ತಿದ್ದೀನಿ साहुकार संगप्प अंद्रे श्रीराम चंद्र इद्दंगे मानवेल्ल हंगंत नन्न हेडति सहायवाग अवळिगे मार्क कोट्टिवु ಕೂಡಾವಳಿ ಮಾಡ್ಕೊಂಡ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತೈತಾ ಶಿವ 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 ಬೇಡ ಪೂ ಬೇಡ ಸಾವಕರಿ ಇದೇನ್ ಇವತ್ತು ನೀವು ಏನ್ ಮಾತಾಡ್ತಿದ್ದೀರಿ ಈ ದಿನ ನಿಮ್ಮ ಮಾತನೆ ನಂಬ್ಕೊಂಡಿದ್ ನನ್ ಗತಿ ಏನು ಅಂದ್ರೆ ತಕ ಇತ್ತಕ ದುಡ್ಡು ಕಾಸು ಇನ್ನು ಏನಾದ್ರೂ ಬೇಕಾದ್ರೆ ಪುಟ್ಟಾಗಿ ಬಂದಂತ ಹೇಳು ಕೊಡ್ತೀನಿ ನನ್ ದುಡ್ಡು ಬೇಡಿ ಒಡೆಯಾ ದುಡ್ಡು ಬೇಡಿ ಮಾನ ಕೊಡಿ ನನ್ ಕೆಟ್ಟ ಹೆಸರು ಒತ್ತ ಬೇಡಿ ಒಡೆಯಾ ಕೆಟ್ಟ ಹೆಸರು ಒತ್ತ ಬೇಡಿ ಏಯ್ ನಿನ್ನ ಕಕ್ಕಂದ್ರೆ ನನ್ನ ಮಾನ ಮರ್ಮಾದಿ ಗತಿಯೇನು ಅಗದು ಸಾವಕರ್ರೆ ಓಗುಂಜಿ ಸಾವಕರ್ರೆ ಸಾವಕರ್ರೆ ನನ್ ಕೈ ಬಿಡ್ಬೇಡಿ ಸಾವಕರ್ರೆ ಏ ಕರ್ಯಾ ತಟ್ಟವೈಲಿ ಪಾಸೋನ ತಟ್ಟವೈಲಿ ಅಕ್ಕಾ ಸಾವಕರ್ ಏನಂದ್ರು ಏನಂದ್ರು ಅಕ್ಕಾ ಬೆದೆದು ನೋಡ ಬೆದರಿಕೆಗೆ ಕೈ ಕಟ್ಟಿ ಆಳಾಗಬೇಡ ಕೊಚ್ಚೆಯ ಹುಳುವಂತೆ ನನ್ನ ತಮ್ಮನೇ ಮಂಕುತಿಮ್ಮ ಲಕ್ಷ್ಮಿ ಲಕ್ಷ್ಮಿ ಅಣ್ಣ ಬಾ ಬಾ ಬಾಣ್ಣ ಬಾ ಕೂತ್ಕೋ ಬಾಣ್ಣ ಕುಂತಗಳಕ್ಕೆ ಗಿಂತಗಳಕ್ಕೆ ನನಗೆ ಟೈಮ್ ಇಲ್ಲ ಈ ಕಾಗದ ತಗೊಂಡು ಮೈಸೂರಿಗೆ ಹೋಗ ಕೇಳು ನಿನ್ನ ಮಗನಿಗೆ ನಾನು ಅವರಿಗೆಲ್ಲ ಹೇಳಿವನಿ ಖಂಡಿತವಾಗೂ ನೌಕರಿ ಕೊಟ್ಟೇ ಕೊಡ್ತಾರೆ ಹೆಂಗೋ ತಾಯಿ ಮಗ ಪಟ್ನಾ ಸೇರ್ಕೊಂಡು ಸುಖವಾಗಿರೋರಂತೆ ಅಷ್ಟಾದ್ರೆ ಸಾಕಣ್ಣ ನಿನ್ನ ಬೆನ್ನಲ್ಲಿ ಬಿದ್ದ ತಂಗಿ ಮನೆಗೆ ನೀನೇ ಬೆಳಕು ಪಟ್ಟಂಗ ಆಗ್ತಿದ್ದೆ ಈ ಹಳ್ಳಿಲಿ ಏನೈತೆ ಸುಡಗಾಡು ನೆಟ್ಟಿಗೆ ನಿಂತಗಳಕ್ಕೆ ನೆಳ್ಳಿಲ್ಲ ಒಟ್ಟಿಗಿಟ್ಟಿಲ್ಲ ಆ ಸ್ಥಿತಿಗೆ ನಮ್ಮ ತಂದೆವರು ಯಾರು ನೀನಲ್ವಾ ನೀನೇ ಅಲ್ವಾ ರಾಮಣ್ಣ आस्ति नुंगी नीर कुर्दु नरी हाग बंदिद्या नोड़िया नोड़िया निन्न मगन मेडगारिके सुम्मने नम्म नीनु नौकरी आसे हच्चि नम्मन्न ऊर बिट्टु ओडिसबेकु अंतिद्या बेकादागलि नावु ऊर बिट्टु होगोदिल्ल लक्ष्मी इन्नोंदु दूर बेड अण्ण नंगे हंग कष्ट हिंग कष्ट अदु कोडु इदु कोडु अंत इन्नु मुंदे नन्न मने बागिले बरबेड ए मामा निन्न मने बागिलिगे यारु बर्तारे ना उपवास बिट्टु सरि ನಮ್ಮಮ್ಮ ನಾನು ನಿನ್ನ ಮನೆ ಬಾಗಿಲಿಗೆ ಕಳಿಸೋದಿಲ್ಲ ನಡಿಯಮ್ಮ ನೀನು ಏನೇ ಮಂಗ ಚೆನ್ನಾಗಿದ್ದೀಯೇನೆ ಇಲ್ಲ 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 ಮಂಗಳ ಮಂಗಳ ಯಾಣ ಬರಿ ನಾನು ಕೇಳಿದ್ನಲ್ಲ ಪೌಡ್ರು ಸ್ನೋ ಎಲ್ಲ ತಂದಿದ್ಯಾ ಪೌಡ್ರು ಸ್ನೋ ನಿನ್ನ ಒಬ್ಬಳಿಗೆಲ್ಲ ನಿನ್ನ ಗಂಡಂಗೆ ಸೇರ್ಸ್ಬಿಟ್ಟು ತಂದಿದ್ದೀನಿ ತೂ ಅಂತಾಳೆ ಲೋ ಗಂಡ ಅಂದ್ರೆ ತೂ ಅಂತಾಳೆ ಮೂಲಗದ್ದೆ ಕುಯಿಲ್ ಆಯ್ತಾ ಎಷ್ಟು ಕಂಡಾಯ್ತಮ್ಮ ಭತ್ತ ಒಂದು ಕಾಳು ಮನೆಗೆ ಬರಲಿಲ್ಲ ಅಂದ್ರೆ ಗೊತ್ತಿಲ್ವೇನಪ್ಪ ನಿಮ್ಮ ಅಪ್ಪನ ಚಟ ಇಸ್ಪಿಟಿನ ಸಾಲಕ್ಕೆ ಎಲ್ಲ ಸಾವುಕಾರನ ಮನೆ ಗಳದು ಶಂಕರ್ ಎಲ್ಲಾದರೂ ಕಂಡಿದೀಯೇನು ಕೇಳಿದ್ಯೇನೋ ಇಸ್ಪಿಟಿನ ಸಾಲಕ್ಕೆ ಬತ್ತ ಅಳಿಯೋದನ್ನ ಹೆಂಡತಿ ಮಕ್ಕಳನ್ನ ಬೀದಿಲಿ ನಿಲ್ಲಿಸೋವರೆಗೂ ನಿಮ್ಮಪ್ಪ ಆ ಚಟ ಬಿಡೋದಿಲ್ಲಪ್ಪ
ಹಾಳಾದ ಸ್ಪೀಟಲ್ಲೇ ಹಿಡಿ ಬೇಡ ಅಂತ ಎಷ್ಟು ಸಲ ಪಡ್ಕೊಂಡ್ರು ಕೇಳೋದಿಲ್ವಲ್ಲಪ್ಪ ನೀನು? ನಾಚಾಗಲ್ಲ ನಿನ್ ಜನ್ಮಕ್ಕೆ, ನಿನ್ ಆಸ್ತಿನೆಲ್ಲ ಇವ್ರ ಬಾಯಿಗೆ ಹಾಕೋವರೆಗೂ ಸಮಾಧಾನ ಇಲ್ವೇನಪ್ಪ ನಿನ್ಗೆ? ಅಂಕ, ಸಾವುಕಾರರಿಗೆ ಏನಾರ ಅಂದೆ ಎದ್ದು ಎದೆ ಓದ್ಬಿಡ್ತೀನಿ. ನೀನೇನಾರ ತಿರ್ಗಾ ಇಸ್ಪೀಟಲ್ಲೆ ಕೈಯಲ್ಲಿ ಹಿಡ್ದು ನಾ ನಿನ್ನೆದೆ ಓದ್ಬಿಡ್ತೀನಿ. ಏ ಶಂಕರ ಹೋಗ ನೋಡಿ ಸಾವುಕಾರ್ರೆ, ಅವನ್ನ ನಾನು ಹುಡ್ಸಿದ ಮಗ, ನನಗೆ ಎದೆ ಓದಿತೀನಿ ಅಂತನಲ್ಲ ಅವನು. ಮೈಲಾರಿ, ಅವನಿಗೆ ನೀನ್ ಅಪ್ಪನೋ ಇಲ್ಲ ನಿಮಗೆ ಅವನ ಅಪ್ಪನೋ ನನ್ಗೆ ಅನುಮಾನ ಬಂದ್ಬಿಟ್ಟೈತೆ. ಹುಡುಗ ಮುಂಡೇನೆ, ಏನೋ ಅರ್ಧ ಗಂಟೆ ಬೇಜಾರ್ ಕಳ್ಕೊಳಕ್ ಬಂದು ಆಡ್ಕೊಂಡು ಹೋಗ್ತಾನೆ ಅತ್ತಪ್ಪ. ಹೌದು ಹೌದು, ನೀವೆಲ್ಲ ಬೇಜಾರ್ ಕಳಕ್ ಆಡ್ತಿದ್ದೀರಿ, ನಮ್ಮ ಅಪ್ಪ ಆಸ್ತಿನೆಲ್ಲ ಆ ನುಣ್ಣಗ್ ಮಾಡ್ಕೊಳಕ್ ಆಡ್ತಿದ್ದಾರೆ. ಹೇಳಪ್ಪ ಮೇಲೆ ಬಿಡ್ಲ, ನನ್ನ ಆಸ್ತಿ ಎಲ್ಲ ಸಾವುಕಾರಕ್ಕೆ ಸೇರ್ಬೇಕು, ಸಾವುಕಾರ ಆಸ್ತಿ ಎಲ್ಲ ನಂಗ್ ಬರ್ಬೇಕು. ಅಲ್ಲಿ ಗಂಟ ಸಾವುಕಾರ ಜೊತೆ ಈ ಆಟ ಆಡ್ತಾನೇ ಇರ್ತೀನಿ ಅಂತ ಪಣ ತೊಟ್ಟಿವನಿ ಕಣ್ಣ. ಅತ್ತಪ್ಪ ಚಲಗಾರನ ಮಾತು, ಎಂಥ ದಿಲ್ಕಚ್ಚಿನ ನಿನ್ನ ಮಗ. ಮುಗುದೋಗೋ ಸ್ಪೊಗರು ಬಂದೈತೆನ್ಲ ನಿಂಗೆ, ನೀನು ಮೈಲಾರಯ್ಯನ ಮಗ ಅಂತ ಸುಮ್ಕೆ ಬಿಟ್ಟಿವಿ. ಬೇರೆ ಯಾರೇ ಆಗಿದ್ರು ನಾಲ್ಗೆ ಸೇಳಿಸ್ ಕೊಡ್ತೈತೆ. ಸಾವುಕಾರ್ರೆ, ನನ್ನ ಮಗ ಅಂತ ಮುಖ ನೋಡ್ಬೇಡಿ, ನಿಮಗೇನಾರ ಎದುರು ಬಿದ್ದ ಇವ್ ನನ್ನ ಮಗನೇ ಅಲ್ಲ. ಸಾವುಕಾರ್ರೆ, ಏನ್ಲ ಬಂದ್ರಿ? ನಮ್ಮ ಅಕ್ಕನ ಗತಿ ಏನು ಸಾವುಕಾರ್ರೆ? ನನ್ನೇನ್ ಕೇಳ್ತಿರೋ? ಹಂಗಂದ್ರೆ ಹೆಂಗೆ ಸಾವುಕಾರ್ರೆ? ಅವ್ನ ಹೊಟ್ಟೆಲಿರೋ ಕೂಸು ನಿಮ್ದಲ್ಲೂರ? ಯಾವ ನನ್ ಮಗನು ಹಂಗ ಹೇಳಿತು? ಊರ್ ಮುಂದಾದೆ ಅಂದ್ಮೇಲೆ ಊರವರೆಲ್ಲ ತಿರುಗಾಡಿರ್ತಾರೆ, ಹಂಗೆ ನಾನು ತಿರುಗಾಡಿರ್ಬೋದು. ಆದಿಲ್ಲಿರೋ ಹೆಜ್ಜೆ ಗುರುತು ಪೂರಾ ನಿಮ್ಮದೇ ಅಂದ್ರೆ ಯಾರ ಒಪ್ತಾರ? ಏಡ ಕಂಡು ಬಾದಿದ್ದಾರೆ. ಹೋಗ್ರ ಹೋಗ್ರ ಸಾವುಕಾರ. ಸುಡುಗಾಡು ಪ್ರಪಂಚದಲ್ಲಿ ನಮ್ಮಂತವ್ರು ಬದುಕಿರಬಾರ್ದಕ್ಕ. ಕೆರೆಲೋ ಬಾವಿಲೋ ಬಿದ್ದು ಸತ್ತೋಗವ. ಏ ಮಾಚ, ಕೆರೆಲೋ ಬಾವಿಲೋ ಯಾಕ್ರೋ ಬಿದ್ದು ಸಾಯ್ತೀರಿ? ಸಾಯೋದಾದ್ರೆ ಆ ಸಾವುಕಾರ ಮನೆ ಮುಂದೆ ನೇಡ್ ಹಾಕೊಂಡು ಸಾಯ್ರು. ಯಾರಪ್ಪ ಅದು ನಮ್ಮೂರಲ್ಲಿ ಹೊಸದಾಗ ಸಾಯ್ತೀನಿ ಅಂತಿರೋರು? ಏ ರಾಮಣ್ಣ ಬಾಯಿಲಿ ಬಾ ಬಾ. ಏನ ಶಂಕರ ಏನ ಇದೆಲ್ಲ? ಇವರೆಲ್ಲ ಸಾಯಕ್ ಹೊರಟಿದ್ದಾರೆ. ಓ, ನೀವೆಲ್ಲ ಇನ್ನು ಬದುಕಿದೀರಿ ಅಂತ ತಿಳ್ಕೊಂಡಿದ್ದೀರಾ? ನಮ್ಮೂರಲ್ಲಿ ಬದುಕಿರೋರು ಇಬ್ರೆ, ಒಬ್ಬ ಸಾವುಕಾರ, ಇನ್ನೊಬ್ಬ ಉಳಿದಿರೋರೆಲ್ಲ ಉಸಿರಾಡ್ತಿರೋ ಹೆಣ್ಗಳು. ರಾಮಣ್ಣ, ಸಾವುಕಾರ ನಮ್ಮ ಅಕ್ಕನ್ಗೆ ಗೊತ್ತು ಕಣ ಗೊತ್ತು. ನಮ್ಮ ತಾಯಿ ಅವನು ಒಡಹುಟ್ಟಕ್ ತಂಗಿ, ಅವಳಿಗೆ ದ್ರೋಹ ಬಗ್ದವನು ಇನ್ ಯಾರಿಗ ತಾನೇ ಬಿಡ್ತಾನೆ. ಸಾಯ್ತಾರಂತೆ ಸಾಯ್ತಾರೆ, ನಡೀರು. ನೂರಾರು ಶಿವರು ಶಿವಲೇ ಕಾಣ್ಬರು ನೂರಾರು ಶಿವರು. ಬನ್ನಿ ಬನ್ನಿ. ಶಿವ ಎಲ್ರಿಗೂ ಒಳ್ಳೇದ್ ಮಾಡಿ. ಶಂಕರಪ್ಪ, ನಿನ್ ವಿದ್ಯಾಭ್ಯಾಸ ಹೇಗ್ ನಡೀತಿದ್ಯಪ್ಪ? ತಮ್ಮ ಆಶೀರ್ವಾದ, ಎಲ್ಲ ಚೆನ್ನಾಗಿದೆ. ರಾಮಣ್ಣ, ಏನೆಲ್ಲ ಒಟ್ಟಿಗೆ ಬಂದ್ರಿ, ಏನ್ ವಿಷಯ? ಯಾಕ್ರಪ್ಪ ಯಾಕ್ರಪ್ಪ ಹೀಗ್ ಸಪ್ಪಗಿದ್ದೀರಿ, ಏನ್ ವಿಷಯ ಹೇಳಿ. ಸುಂದರವ್ವ, ಯಾಕವ್ವ ಕಣ್ಣಲ್ಲಿ ನೀರು, ಏನ್ ನಡೀತರಪ್ಪ? ತಮ್ಮಂತಹ ಪುಣ್ಯಾತ್ಮರಿರೋ ಈ ಹಳ್ಳಿಲಿ ಧರ್ಮ ಅನ್ನೋದು ಇದೆಯೋ ಸತ್ತೋಗಿದ್ಯೋ ನಮಗ ಅನುಮಾನ ಬಂದ್ಬಿಟ್ಟಿದೆ. ಧರ್ಮಕ್ ಬೆಲೆ ಹೆಚ್ಚೋ ಇಲ್ಲ ಧನವಂತನಿಗ್ ಬೆಲೆ ಹೆಚ್ಚೋ ನಮ್ಗೊಂದು ಗೊತ್ತಾಗ್ತಾ ಇಲ್ಲ. ನ್ಯಾಯ ನೀಯತ್ತು ಅಂತ ನಂಬ್ಕೊಂಡಿರೋರು ನಾಯಿಗಿಂತ ಕಡೆನಾ ಬುದ್ಧಿ? ನಮ್ಮ ಹಳ್ಳಿಲಿ ನಿಮ್ಗೆ ಯಾರು ಏನಂತ ಅನ್ಯಾಯ ಮಾಡಿದ್ರು ಹೇಳ್ರಪ್ಪ, ವಿಚಾರಿಸೋಣ. ಬುದ್ಧಿ, ನಮ್ಮ ಹಳ್ಳಿಲಿ ಮಾತೆತ್ತಿದ್ರೆ ಊರೇ ನಾನು ನಾನೇ ಊರು ಅಂತ ತುತ್ತೂರಿ ಊತಾರಲ್ಲ ನಮ್ ಸಾವುಕಾರರು. ಅಲ್ಲಪ್ಪ, ನಿನ್ನೆ ದಿನ ಮೈಲಾರಯ್ಯನ ಮಗ ಶಂಕರ ನಿಮ್ಮನೆ ತವ ಬಂದು ಸಾವುಕಾರ ಹಂಗೆ ಹೆಂಗೆ ಅವ್ ನಮ್ಮ ಊರಿಬೇಕು
ಹಂಗಂತ ಭಾಷಣ ಬಿಗಿತ್ತಿದ್ದಂತೆ ನೀವೆಲ್ಲ ಅದಕ್ಕೆ ತಲೆ ಆಡಿಸ್ತಿದ್ರಂತೆ ಹೌದೇನ್ರಯ್ಯ ಅಯ್ಯಯ್ಯಪ್ಪ ದೇವರಂತ ನಿಮ್ಮನ್ನ ಬೈದು ಬದುಕೋ ಗಂಡು ಅದ ಯಾವನವರೇ ಒಡೆಯ ಯಾವ ಅಲ್ಕ ನನ್ನ ಮಗ ಹೇಳೋಣ ಹಂಗಂತ ನಾನೇ ಹೇಳಿದ್ದು ನಾನು ಅಲ್ಕ ನನ್ನ ಮಗ ಹೌದೌದು ಶಂಕಪ್ಪ ಹೇಳಿದ್ದೆಲ್ಲ ನಿಜ ನೀವು ಅಷ್ಟನ್ನ ಕೇಳ್ಕೊಂಡು ಸೌಕಾರ ತಾವ ಹಂಗೆ ಬಂದು ಹೇಳ್ಬಿಟ್ಟಿವ್ರಿ ಆಮೇಕೆ ನಡೀತು ರಾಮಣ್ಣ ಕೊನೆಗೂ ಸಾವುಕಾರ ಸುಂದರಕ್ಕನ ಬಾಳನ್ನ ಬಲಿ ತಗೊಂಡೇ ಬಿಟ್ಟ ಧರ್ಮನೇ ಧಿಕ್ಕಾರ ಮಾಡಿದ ಪಾಪಿ ಅಲ್ವ ನಾನು ಅವನ್ ಹೀಗೆ ಬೆಳೆಯೋಕ್ ಬಿಡಬಾರ್ದು ರಾಮಣ್ಣ ಅವನ್ನಲ್ಲ ಕಣೋ ಅವನ್ ಸಾವುಕಾರಕ್ಕೆ ನಾವು ಮೊದ್ಲು ಮಟ್ಟ ಹಾಕ್ಬೇಕು ಈ ದರ್ವೇಸಿ ಮನೆ ಯಾಕಮ್ಮ ಬಂದೆ ಯಾಕೆ ಬಂದೆ ಮಗ ಮನೆಗೆ ಏನೇನೂ ಇರ್ಲಿಲ್ಲ ಅವರಿವನ್ ಕೇಳಿ ಮರ್ಯಾದೆ ಕಳ್ಕಳಕ್ಕಿಂತ ಏನೇ ಆಗ್ಲಿ ರಕ್ತ ಹಂಚ್ಕೊಂಡು ಬಿಟ್ಟಿದ್ದಣ್ಣ ಮಾನ ಹೋದ್ರೆ ಇಲ್ಲೇ ಹೋಗ್ಲಿ ಅಂತ ಬಂದು ಕೇಳಿದೆ ಎರಡು ಸೇರಕ್ಕೆ ಕೊಟ್ಟವನೆ ನೀನು ಬೀದಿ ಬೀದಿಲಿ ಭಿಕ್ಷೆ ಎತ್ತಿದ್ರು ನಾನು ಅವಮಾನ ಅಂತ ಕೇಳ್ತಿರ್ಲಿಲ್ಲ ನಿನ್ನ ಆಸ್ತಿನೇ ನುಂಗಿ ನೀರು ಕುಡ್ದ ನಿನ್ನ ಅಣ್ಣನ ಬಣ್ಣ ನಿನಗೆ ಇನ್ನೂ ತಿಳಿಲಿಲ್ವೇನಮ್ಮ ಎಸಿ ಅದನ್ನ ಎಸಿ ಬಿಡು 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 ಇದು ನಮ್ಮ ಪಾಲಿಗೆ ಅಕ್ಕಿ ಅಲ್ಲ ಪಾಷಾಣ ಪಾಷಾಣ ವರ್ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಂಬೂರ ಸಿಂಗಾರಿ ವಯಸ್ಸು ಆಯ್ತು ನನ್ನ ಸರದಾರ ಏಸು ವರ್ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಂಬೂರ ಸಿಂಗಾರಿ ನಿನ್ನದೇ ಹೆಸರು ಹಗಲಾಗಿ ಈರುಳಾಗಿ ನಿನ್ನದೇ ಹೆಸರು ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂತು ಪ್ರೀತಿ ತೇರು ನನ್ನನ್ನು ಕೂಡಿ ಮೋಡಿ ಮಾಡಿ ಕೂಡಿ ಬಂತು ಪ್ರೀತಿ ತೇರು ಏಸು ಬರ್ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಹಸಿರು ಸುತ್ತಲೂ ತುಂಬೈತೆ ನಿನ್ನ ಬಿಸಿ ಉಸಿರು ಸುಗ್ಗಿಯ ಕಾಲಕ್ಕೆ ಹಿಗ್ಗಿನ ಹಸಿರು ಸುತ್ತಲೂ ತುಂಬೈತೆ ನಿನ್ನ ಬಿಸಿ ಉಸಿರು ಸಾಯ್ತೆ ನಿಂಗೆ ನನ್ನ ಬಂಗಾರಿ ನಂಬೂರ ಸಿಂಗಾರಿ ಹಾ
ಮದುವೆಯ ಹಂಬಲ ತಂದೆ ಮರ್ದ ನಂಟು ಕೊಡ್ತಿ ನೀನೇ ನನ್ನ ನವಿಲು ತಂದೆ ಮರ್ದ ನಂಟು ಕೊಡ್ತಿ ನೀನೇ ನನ್ನ ನವಿಲು ಏಸು ವರ್ಷ ಐತೆ ನಿಂಗೆ ನನ್ನ ಬಂಗಾರಿ ನಮ್ಮೂರ ಸಿಂಗಾರಿ ಏಸು ವರ್ಷ ಐತೆ ನಿಂಗೆ ಸಾವುಕಾರ ಗಾಡಿ ಹೊಡಿತಾ ಇರ್ತೀನಿ ನಿನ್ ಜಪ್ತಿ ಬಂದ್ಬಿಡ್ತಾಳೆ ನೀ ಬಂದಂಗೆ ಎದೆಲ್ ಕುಂತ್ ಕುಣ್ದಂಗೆ ಎತ್ತೆಲ್ಲೋ ಗಾಡಿಯಲ್ಲೋ ನಾನೆಲ್ಲೋ ಕರಿಯ ಸರ್ ನನ್ನ ಮಗಳನ್ ಕೆಳಕ್ಕೆ ಜಪ್ಪು ಏ ಕರಿಯ ನಿಂತ್ಕೊಳ್ಳಲೆ ನಿಂತ್ಕೊಳ್ಳ ಇಲ್ಲನೇ ವಯಸ್ಸಿಗೆ ಬಂದಿರೋ ನನ್ನ ಮಗಳು ತಾವ ನಂಗ್ ಗೊತ್ತಿಲ್ದಕ್ ಚಕ್ಕಂದ ಆಡ್ತೀಯ ನಾನ್ ಮದ್ವೆ ಮಾಡ್ಕೊಳ್ಳೋ ಹೆಣ್ಣಂತಾವ ಮಾತಾಡ್ತಿದ್ರೆ ಜಪ್ಪ ಮದ್ವೆನ ಏನದೆ ಓ ಚಲೋ ಬಾಳೆ ತಾಳೆ ಹೂವಿನ ಬಣ್ಣಕ್ಕಿರೋ ನನ್ ಮಗಳನ್ನ ಬಾಳೆ ತರಗಿನ ಬಣ್ಣಕ್ಕಿರೋ ನಿನ್ನ ಮುಸಿಡಿಗೆ ಹೆಂಗ್ ಪಡ್ಲಿ ಮಾವ ತಾಳೆ ಹೂವು ಒಣಗದ ಮ್ಯಾಕಿ ಬಾಳೆ ತರಗಿನ ಬಣ್ಣಕ್ಕೆ ಬತ್ತದೆ ಏ ಸುಮ್ಕಿರು ನಿಂಗ್ ಗೊತ್ತಾಗಿಲ್ಲ ಲೇ ಕರಿಯ ನನ್ ಮಗಳನ್ನ ನೀನ್ ಮದುವೆ ಆಗ್ಬೇಕಾದ್ರೆ ಒಂದ್ ಸರತ್ತು ಏನದು ನನ್ ಮಗಳ ಕುತ್ತಿಗೆಗೆ ಒಂದ್ ಚಿನ್ನದ ಕಾಸಿನ ಸರ ಮಾಡಿಸ್ತಕ್ಕಂಬ ಆಮೇಕೆ ಮದುವೆ ಮಾತು ಇದ್ಯಾವ ಸೀಮೆ ಮಾತು ಚಿನ್ನದ ಕಾಸಿನ ಸರ ನಾನೆಲ್ಲಿಂದ ತರ್ಲಿ ನಾನು ಆ ಸಾವುಕಾರನ ಮನೆ ಗುಲಾಮ್ ನನ್ ಮಗ ಜೀವಿತ ಮಾಡಿ ಜೀವನ ಮಾಡ್ತಿರೋ ಬೇವರ್ಸಿ ನನ್ ಮಗ ಅವ್ವಿಲ್ಲ ಅಪ್ಪಿಲ್ಲ ಕಬ್ಬಲಿ ನನ್ ಮಗ ನಾನೆಲ್ಲಿಂದ ತರ್ಲಿ ಚಿನ್ನದ ಕಾಸು ಸರವ ಅವರ ಅಪ್ಪನ್ ಮ್ಯಾಗ್ ನನಗೊಂದ್ ಸಿಟ್ಟು ಬತ್ತದೆ ಹಾಕಿ ಒಂದ್ ತೀಡ್ ಬಿಡವ ಅಂತ ಯಳ ಕೈ ಅವನ್ ಮೈ ಮ್ಯಾಗ್ ಬಿತ್ತು ಅಂದ್ರೆ ಅವನ್ ಪನಾರ್ ಶಂಕರಪ್ಪ ಅದಕ್ಕೆ ಎದ್ರುಕೊಂಡು ಸುಮ್ಕೆ ಅವನಿ ಏನ್ ಮಾಡೋದೋ ತಿಳಿತಾ ಇಲ್ಲ ಲೇಖರ್ಯ ಒಂದ್ ಕೆಲ್ಸ ಮಾಡ ಏನ್ ಮಾಡ್ಲೆ ಮಹಾಭಾರತದಲ್ಲಿ ಅರ್ಜುನ ಏನ್ ಮಾಡ್ದ ಗೊತ್ತಾ ಆ ನನ್ ಮಗ ಏನ್ ಮಾಡ್ದ ನನ್ಗೇನ್ ಗೊತ್ತು ಸುಭದ್ರೇನ ಪ್ರೀತಿ ಮಾಡ್ದ ಹಾರಿಸ್ಕೊಂಡ ಬಂದ್ಬಿಟ್ಟ ಹಾಗೆ ನೀನು ಚೆನ್ನಿನ ಹಾರಿಸ್ಕೋ ಬಂದ್ಬಿಡು ಯಾವ ಸಿಮೆ ಮಾತಾಡ್ತೀಯ ಶಂಕರಪ್ಪ ಆ ನನ್ ಮಗ ಏನು ಹಂಗ್ ಮಾಡ್ದ ಅಂದ್ರೆ ನಾನು ಹಂಗೆ ಮಾಡಕ್ಕಾಯ್ತದ ನನ್ನ ನಮ್ಮಳ್ಳಿ ಜನ ಸುಮ್ಕೆ ಬಿಡ್ತಾರ ನನ್ಗೆ ಮರವಾದೆ ಬತ್ತದ ನೀನು ನನ್ನ ನಮ್ ಸಾವುಕಾರನ್ ತರ ಅಂತ ತಿಳ್ಕೊಂಡ್ಬಿಟ್ಟೇನು ಲೋಕರಿಯ ನಿಮಗಿರೋ ನೀಯತ್ತು ಆ ನಿಮ್ ಸಾವುಕಾರನಿಗಿಲ್ವಲ್ಲ ನಮ್ ಸುಂದರಕ್ಕನ್ನ ಕುಚ್ಚಿ ಮಾಡ್ಬಿಟ್ಟ ಶಂಕರಪ್ಪ ದೊಡ್ಡವ್ರ ಮಾತು ನನಗ್ ಬೇಡ ನನಗೆ ನನ್ ಚೆನ್ನಿ ಬರ್ಬೇಕು ಅದಕ್ಕೆ ಒಂದ್ ಚಿನ್ನದ ಸರ ಬೇಕು ಅದಕ್ಕೇನಾದ್ರೂ ಒಂದ್ ದಾರಿ ತೋರ್ಸು ಸಾವುಕಾರ್ರೆ ಏನ್ಯ ಏನು ಇಲ್ಲ ನಾನು ಒಂದ್ ಹುಡುಗಿನ ಶಿವ ಶಿವ ಇದ್ಯಾವ ಸಿಮೆ ಮಾತಾಡ್ತೀರ ಸಾವುಕಾರ್ರೆ ಅದಲ್ಲ ನಾನು ಒಂದ್ ಹುಡುಗಿನ ಪ್ರೀತಿ ಮಾಡಿವ್ನಿ ಅವಳನೆ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡಿವ್ನಿ ಏ ಮಂಕ ನನ್ನ ಮಗನೇ ನನ್ ತಾವಿಷ್ಟ ವರ್ಷ ಪಳಗಿದೆ ಅಷ್ಟು ತಿಳಿದಿಲ್ವಾ ನಿಂಗೆ ಹಂಗಂದ್ರೆ ಏ ಹುಡುಗಿರನ್ನ ತಿರುತಿ ಮಾಡ್ಬೇಕು ಮದ್ವೆ ಆಗ್ಬಾರ್ದು ಏ ಸರಿಯ ಜಾತ್ರೆಯಲ್ಲಿ ಉಂಡ ಎಲೆನ ಯಾರಾದ್ರೂ ತೊಳೆದು ಮನೆಗೆ ತಗೊಂಡೋಯ್ತಾರೇನು
ಉಂಡ ಜಸ್ದ ಕರ್ವಂಟೋಯ್ತಿದ್ದ ಜಾವಸಿಮೆ ಮಾತು ನಾನ್ ಪ್ರೀತಿ ಮಾಡಿದ ಚೆನ್ನಿ ಬೆಳ್ಳಿ ತಟ್ಟೆ ಜಾತ್ರಲ್ ಉಂಡೇಸಿಯೋ ಜಂಜಲೇ ಅಲ್ಲ ಈಗೇನಾಗ್ಬೇಕಾಗಿತ್ತು ನನ್ನಿಂದ ಏನು ಇಲ್ಲ ಹುಡುಗಿ ಅಪ್ಪ ಅಂತಾನೆ ಹುಡುಗಿಗ್ ಒಂದ್ ಚಿನ್ನದ ಕಾಸು ಸರ ಮಾಡ್ಸ ಹಾಕಿದ್ರೆ ಲಗ್ನ ಇಲ್ಲಿದ್ರೆ ನಿನ್ಗೆ ಹೆಣ್ ಕೊಡಕ್ಕಿಲ್ಲ ಕಣ ಜಗ್ಣ ಅಂದ್ಬಿಟ್ಟ ಸಾವ್ಕರ್ರೆ ಸಾವ್ಕರ್ರೆ ಒಂದ್ ಚಿನ್ನದ ಕಾಸು ಸರ ಮಾಡಿಸ್ಕೊಟ್ಬಿಡಿ ನನ್ ಚೆನ್ನಿನ ಮದ್ವೆ ಆಗ್ಬಿಡ್ತೀನಿ ನಿಮ್ಮಪ್ಪ ಕೊಟ್ಟಿಟ್ಟವನೆ ಪುಟ್ಟ ಗಂಟ್ನ ನಿನ್ ಲಗ್ನಕ್ ಚಿನ್ನದ ಕಾಸಿನ ಸರ ಮಾಡಿಸ್ಕೊಡಕ್ಕೆ ಎತ್ತಗ ಎತ್ತಗ ಮತ್ತೆ ಮತ್ತೆ ನಿಮ್ ತಾವೇ ನನ್ನಣ್ಣ ಐತಂತಲ್ಲ ಯಾವ ಬೇಕು ನನ್ ಮಗನು ಹಂಗಂತ ನಿಂಗೆ ಹೇಳ್ದವನು ಆ ಶಂಕ್ರಪ್ಪ ಹಂಗ ಹೇಳದ್ನಲ್ಲ ಏನಂತ ಹೇಳದ್ ನಾವು ಬಗಳ ಏನಂತ ಹೇಳ್ದ ಅವ್ನು ಹೇಳ್ದ ಇಪ್ಪತ್ತು ವರ್ಷದಿಂದ ನಿನ್ ಸಾವುಕಾರ ಅಂತ ಜೀತ ಮಾಡ್ತಿದ್ಯಲ್ಲ ಎರಡು ತುಂಬಳ ಬಿಟ್ಟು ಸಂಬಳ ಅಂತ ಏನಾದ್ರೂ ಕೊಟ್ಟವನೇನು ನಿನ್ ಯಜಮಾನ ಅನ್ನಿಸ್ಕೊಂಡಿರೋ ಕಂಜೂಸ್ ಕಂತ್ರಿ ನನ್ನ ಮಗ ದುಡ್ದಿಲ್ವಾ ನನ್ ಲಗ್ನಕ್ಕೆ ಒಂದ್ ಚಿನ್ನದ ಕಾಸನ್ ಸರ ಮಾಡಿಸ್ಕೋಬೇಕು ಕಾಸ್ ಕೊಡಿ ಅಂತ ಮಕ್ಕದ ಮೇಲೆ ವರ್ ಕೇಳು ಅಂದ ಅದಕ್ ನಾನಂದೆ ಇಪ್ಪತ್ ವರ್ಷದಿಂದ ಒಂದ್ ಕಿಲಿಪ್ ಕಾಸನು ಕೇಳಲಿಲ್ಲ ಈಗ ಹೇಗ್ ತಡಂ ಹೆಂಗ ಕೇಳೋದು ಶಂಕರಪ್ಪ ಅಂದೆ ಯಾಕೆ ಎದ್ರಕಣ್ಸ್ತಾ ಇದ್ಯೋ ಹೇಡಿ ಪಟ್ಟಿ ಮಗನೆ ಆ ಮನೆ ಆಳಂತವ ಹಣಕ್ ಬರವ ಸತ್ತು ಸುಡುಗಾಡ್ಗೋಗವಾಗ ಹಣನೆಲ್ಲ ಜನದ ಮೇಲೆ ಹಾಕೊಂಡು ಹೋಯ್ತಾನ ಅಂತ ಇನ್ನು ಏನೇನೋ ಬೈದ ಅದಕ್ ನಾನಂದೆ ಏ ಶಂಕರಪ್ಪ ನನಗ ಅನ್ನ ಇಟ್ಟಣೀನ ನನ್ನ ಎದುರಿಗ್ ಬೈಬೇಡ ಚೆನ್ನಾಗಿರಕ್ಕಿಲ್ಲ ಅಂತ ಅನ್ಬಿಟ್ ಬಂದಿವಿನಿ ಸಾವ್ಕಾರ್ರೆ ಒಂದ್ ಚಿನ್ನದ ಕಾಸು ತರ ಮಾಡಿಸ್ಕೊಟ್ಬಿಟ್ಟು ನನ್ ಲಗ್ನ ಆಯ್ತು ಅನ್ನಿಸ್ಬಿಡಿ ನಾನು ನನ್ನ ಹೆಂಡ್ರು ಸಾಯೋ ಗಂಟ ನಿಮ್ಮನೆಯಾಗೆ ಚಿತ್ತ ಮಾಡ್ಕೊಂಡಿದ್ಬಿಟ್ಟು ಚಿನ್ನದ ಕಾಸಿನ ಸರನೂ ಇಲ್ಲ ಒಂದ್ ಕಿಲುಬ ಕಾಸು ಇಲ್ಲ ಮಗ ವ್ಯಾಪಾರಿ ಸಾವ್ಕಾರ್ರೆ ಸಾವರೆಕೆರೆ ತಿಮ್ಮಿನ ತ್ವಾಟದ ಮನೆಯಾಗಿಟ್ಕೊಂಡು ಐನೂರು ರೂಪಾಯಿ ಕೊಟ್ರಿ ರಾಮ್ಪುರದ ರಂಗಮ್ಮಂಗೆ ಒಂದೇ ರಾತ್ರಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಕಳ್ಸಿದ್ರಿ ಇಪ್ಪತ್ ವರ್ಷದಿಂದ ನಿಮ್ತಾವೇ ಜೀತ ಮಾಡ್ಕೊಂಡಿರೋ ಈ ತಬ್ಲಿ ನನ್ನ ಮಗ ಅವ್ರಿಗಿಂತ ಕಡೆನಾ ಮಂಕ ನನ್ನ ಮಗನೇ ಒಂದು ಬಾಟ್ಲಿ ಬ್ರಾಂದಿ ಕೊಡು ಸುಖಾನ ಒಂದು ಕೊಡ ನೀರ್ ಕೊಟ್ಟಿತ್ತೇನು ಬ್ರಾಂದಿ ಬೆಲೆನೇ ಬೇರೆ ಒಂದು ಕೊಡ ನೀರಿನ ಬೆಲೆನೇ ಬೇರೆ ತಲೆ ಎಲ್ಲ ಮಾತಾಡ್ರೆ ಕೆಲಸ ನೋಡು ಸಾವ್ಕಾರ್ರೆ ಚೆನ್ನಿನ ಮದ್ವೆ ಆಯ್ತೀನಿ ಅಂತ ಮಾತ್ ಕೊಟ್ಟಿವ್ನಿ ನಂಬುದೇನ್ನ ಕೈ ಬಿಡೋದು ಧರ್ಮವ ಸಾವ್ಕಾರ್ರೆ ನ್ಯಾಯವ ಸಾವ್ಕಾರ್ರೆ ನಿನ್ ಧರ್ಮ ನ್ಯಾಯ ಎಲ್ಲ ತಗೊಂಡೋಗಿ ತಿಪ್ಪೆಗೇಸಿ ಸಾವ್ಕಾರ್ರೆ ನೀವೇನು ಸುಂದರಕ್ಕನ್ನ ಮಳ್ ಮಾಡಿ ಮಾತ್ ಕೊಟ್ಟು ಕೆಡಿಸಿ ನ್ಯಾಯ ಧರ್ಮನ ತಿಪ್ಪಿಗೆ ಸುಬಿಟ್ಟು ನಾನಂಗ್ ಮಾಡಕ್ ಆಯ್ಕಿಲ್ಲ ನಾನಂಗ್ ಮಾಡಕ್ ಆಯ್ಕಿಲ್ಲ ಸಾವ್ಕಾರ್ರೆ ನನಗ್ ಚಿನ್ನದ ಸರ ಬೇಕು ನನಗ್ ಚಿನ್ನದ ಕಾಸಿನ ಸರ ಬೇಕು ನನಗ್ ದುಡ್ಡು ಕೊಡಿ 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 ನಮ್ಮ ಕರಾಮ್ ನನ್ನ ಮಗನೇ ಸುಂದ್ರಿ ಸುದ್ದಿ ತೆಗೆದು ನನ್ನ ತಂಗಾದೇನು ದೇವಾರ್ಷಿ ನನ್ನ ಮಗನೇ ಕಾಗೆ ನನ್ನ ಮಗನೇ ಬೆಂಗಲ್ ನಾರಾಯಣ ನನ್ನ ಮಗನೇ ದೇವಾರ್ಷಿ ನನ್ನ ಮಗನೇ ಗುಲಾಮ್ ನನ್ನ ಮಗನೇ ಕಾಕಾರೆ ಕೈಯಾಗ ಒಂದೇ ಎಟು ನೀ ಉಳಿಯಕ್ಕಿಲ್ಲ ಅನ್ನ ಇಟ್ಟ ತಣಿ ಅಂತ ಸುಮ್ಕೆ ಹೋಯ್ತಾ ಇವ್ರಿ ಯಾರುದ್ರ ಹೋಗ್ಲ ಕುಳವಾಡಿ ಕರ್ಕಂಬ ಏನಾಯ್ತು ಏನಾಯ್ತು ಸಾವುಕಾರರು ಕಾಸಿನ ಸರಿಗೆ ದುಡ್ಡು ಕೊಟ್ಟಿಲ್ವಾ
ಶಂಕರಪ್ಪ ಬೀದಿ ಮಾತು ಕಟ್ಕೊಂಡು ಸಾವುಕಾರನ ಚಿನ್ನದ ಕಾಸಿನ ಸರ ದುಡ್ಡು ಕೇಳಿದಕ್ಕೆ ಕೊಟ್ಟವನ್ನೋಡು ಚಿನ್ನದ ಸರವ ಹುಟ್ಟೋದಕ್ಕೆ ಮಾತೆತ್ತಿದ್ರೆ ನಾವು ತೀಡಿದ್ರೆ ಪಣ ನಾವು ತೀಡಿದ್ರೆ ಪಣ ಅಂತಿದ್ದಲ್ಲ ಅವನಿಗೆ ತೀಡಿ ಅಂದ್ರೆ ಪಣ ಮಾಡಿ ಬಂದಾಗಿತ್ತ ಶಿಖಂಡಿ ಬಡ್ಡಿ ಮಗನೇ ಅವಳಿಗಿರೋ ರೋಷ ನಿನಗಿಲ್ವಲ್ಲೋ ತಡಿ ಬಡ್ಡಿ ಮಗನೇ ಅವನು ನಿನಗೆ ದನಕ್ ಬಡಿ ಆಗಿ ಬಡಿತಾ ಇದ್ರು ಕೈಯಲ್ಲೇನು ಬೆಣ್ಣೆ ಇಟ್ಕೊಂಡಿದ್ದೇನೋ ಮಾತಾಡ್ತೀರಾ ನೀವೆಲ್ಲ ಸಾವುಕಾರ ನಿಂಗೆ ಚಿನ್ನ ಸರ ಕೊಟ್ರ ಎಲ್ಲಿ ನೋಡವ ಎಲ್ಲಿ ನಮ್ ಸಾವುಕಾರರು ಕರಿಂಗೆ ಚಿನ್ನ ತರ ಕೊಟ್ಬಿಟ್ರು ನಮ್ ಸಾವುಕಾರ ಕರಿಂಗೆ ಚಿನ್ನ ತರ ಕೊಟ್ಬಿಟ್ರು ಸಿದ್ದಪ್ಪ ನಮ್ ಕರಿಂಗೆ ಸಾವುಕಾರರು ಚಿನ್ನ ತರ ಕೊಟ್ಟವ್ರೆ ಹತ್ತು ಸಮಸ್ತ್ರು ಕೇಳ್ರಿ ನಮ್ಮ ಸಾವುಕಾರ ಮನೆ ಜೀತದಾಳು ಕರಿಯ ಸಾವುಕಾರನ ಹೊಡೆದು ಹೋದು ಅವಮಾನ ಮಾಡವನೆ ಕರಿಯನ್ಗೆ ಈ ಹಳ್ಳಿಲಿ ಯಾರು ಅನ್ನ ನೀರು ಕೊಡಬಾರ್ದು ಅಂತ ಸಾವುಕಾರ ಅಪ್ಪಣೆ ಆಗೈತೆ ಅಪ್ಪಣೆ ಮೀರಿದವರಿಗೆ ಹಳ್ಳಿಯಿಂದ ಸಂಸ್ಕಾರ ಆಗ್ತಾರೆ ಅಪ್ಪ ಈ ಭಿಕಾರಿ ನನ್ನ ಮಕ್ಕಳು ಭಿಕ್ಷಾ ಕೇಳಕ್ ಬಂದವರೆ ಅಂತ ಕಾಣಿಸ್ತದೆ ಏನಾರ ಕೊಟ್ಕಳ್ತಾವ ಸಾವುಕಾರ್ರೆ ಪಂಚಾಯಿತಿ ಸೇರಿಸಿ ವಿಚಾರಣೆ ನಡೆಸಿ ನಮ್ಮ ಕರಿಯನಿಗೆ ಈ ಹಳ್ಳಿಲಿ ಅನ್ನ ನೀರು ಏನು ಕೊಡ್ಕೂಡ್ದು ಅಂತ ಊರೆಲ್ಲ ಡಂಗುರ ಸಾರಿಸೋ ಹಕ್ಕು ನಿಮ್ಗೆ ಯಾರು ಕೊಟ್ರು ಅವ್ರು ಯಾರು ಯಾಕ ಕೊಡಬೇಕು ಇವ್ರು ಅಂದ್ರೆ ಪಡವಾರಳ್ಳಿ ಪಡವಾರಳ್ಳಿ ಅಂದ್ರೆ ಇವ್ರು ಪಂಚಾಯಿತಿ ಅಂದ್ರೆ ಇವ್ರು ಇವ್ರು ಅಂದ್ರೆ ಪಂಚಾಯಿತಿ ಈ ಪಡವಾರಳ್ಳಿಗೆ ಅವ್ರು ಹೇಳಿದ್ದೆ ನ್ಯಾಯ ಮಾಡಿದ್ದೆ ಕಾನೂನು ಗುಲಾಂ ಪಟ್ಟಿ ಮಗನೇ ಈ ಅಬೇಪಾರಿ ನನ್ನ ಮಕ್ಕಳ ಜೊತೆಲಿ ಕರ್ಕೊಂಡ್ಬಂದು ನನ್ನ ಮೇಲೆ ತೊಡೆ ತಟ್ಟೇನು ಮಾ ಅನ್ಯಾಯ ಎಲ್ಲ ಇದ್ರು ಅದ್ರ ವಿರುದ್ಧ ನಾವು ತೊಡೆ ತಟ್ಟೆ ತಟ್ಟಪ್ಪ ಈ ಐಕ್ಳು ನನ್ ಮೇಲೆ ತೊಡೆ ತಟ್ಟಾರಂತೆ ನಮ್ ಸಾವುಕಾರಿಂದೆ ಯಾರ್ಯಾರವ್ರೆ ಎಂತೆಂತ ಅವ್ರವ್ರೆ ಎಲ್ಲೆಲ್ಲವ್ರೆ ಹೆಂಗೆಂಗವ್ರೆ ಅಂತನ್ನೋ ವಿಷಯ ನಿಮ್ಗೇನಾರು ಗೊತ್ತದೇನ್ರಲೆ ಬಂದ್ಬಿಟ್ರು ಒಂದ್ ತರಕ್ಲಾಂಟಿ ತಮಟೆನು ತಕೊಂಡು ಅದ್ಕೊಂಡು ನಮ್ ತಾವ ಬಾರಿ ನಗಾರಿ ಆಯ್ತ್ರಲ್ಲಿ ಆ ನಗಾರಿ ನಾವು ಒಂದ್ಸಲಿ ಬಾರಿಸ್ಬಿಡ್ತು ಅಂದ್ರೆ ಚಂಡ ಬಾರು ತಬ್ಬಿಸ್ದಂಗೆ ಅದ್ರಾಗೆ ನಿಮ್ಮಂತ ತಲೆಗೆಲೆಗಳೆಲ್ಲ ತೂರ್ಕೊಂಡು ಉಂಟಾಯ್ತಾ ಇರ್ತೀರಾ
ನೀವು ಅದೇ ನಗಾರಿ ಬಾರಿಸಿರೋ ಬಾರಿಸಿ, ನಾವು ನಮ್ಮ ತಂಟೆನ ಹೊಡಿತಾನೆ ಇರ್ತೀವಿ. ಮಂಗಳ ಮಂಗಳ ಕೈ ಖಾಲಿ ನೀರ್ ತಗೊಂಬಾ, ಇವತ್ ಕರಿಯ ನಮ್ಮನೆಲ್ಲ ಊಟ ಮಾಡ್ತಾನೆ. ಅಮ್ಮಂಗ್ ಹೇಳು. ಅಮ್ಮ ಅಮ್ಮ ಅಪ್ಪ, ಇವತ್ತಿಂದ ಕರಿಯ ನಮ್ಮನೆಲ್ಲೇ ಇರ್ತಾನೆ, ನನ್ ಜೊತೆಲೇ ಇರ್ತಾನೆ. ಏಯ್ ಮೊದ್ಲು ಅವನ ನಿನ್ ಕಳಿಸ್ಲಾ, ಊಟ ಹಾಕ್ಸನಂತೆ ಊಟ. ಅಪ್ಪ ನಾನ್ ಕಳ್ಸಕ್ಕಿಲ್ಲ, ಏನ್ ಕಳಿಸಿದ್ರು ನಾನ್ ಕಳಿಸ್ತೀನಿ. ಕಣ್ಣ ಏ ನಡೆ ಶಂಕ್ರ, ಸಾವುಕಾರು ಇಲ್ಲೊಂದ್ ಗೆರೆ ಹಾಕ್ಬಿಟ್ಟು ದಾಟ್ ಕೂಡ್ದು ಅಂದ್ರೆ ಇಡೀ ಹಳ್ಳಿನ ದಾಟಕ್ಕಿಲ್ಲ ಕಣ್ಣ. ಸಾವುಕಾರರು ನಿಮ್ ಹೆಂಡ್ರಿ ಮಕ್ಕಳನ್ನೆಲ್ಲ ಬಿಟ್ಬಿಡು ಅಂತಾರೆ, ಬಿಟ್ಬಿಡ್ತೀರಾ? ಬಿಟ್ಬಿಡೋದೇ ಆತಗೆ. ಆ ನಿಮ್ ಸಾವುಕಾರ ಹೇಳಿದಕ್ಕೆಲ್ಲ ಹೂಗುಟ್ಟು ನಿನ್ನಂತ ಕುರಿಗಳೇ ಇರ್ತಾರ ಊರ್ ತುಂಬಾ ನೋಡ್ತಾ ಇರು. ನಿನ್ನ ಸಾವುಕಾರರಿಗೆ ಎದುರಾಗಿ ಇಡೀ ಹಳ್ಳಿನೇ ತಿರುಗಿ ಬೀಳ್ಬೇಕು. ಆಗ ಮಾಡ್ತೀನಿ ನಾನು. ನಡೆ ಕರಿಯ. ನಿಲ್ಸು ನಿಲ್ಸಿ ಕಟ್ಟಬೇಕು ಇದನ್ನ ನಿಲ್ಸಿ. ನೋಡ್ರು ಏನ್ ಮಾಡಿದಾನೆ ಆ ಸಾವುಕಾರ ನಿಮ್ ಕರಿಯನಿಗೆ. ನೋಡ್ರು ಇವತ್ ಕರಿಯನಿಗೆ ಹೊಡೆದ ಆ ಸಾವುಕಾರ ನಾಳೆ ನಿಮಗೂ ಹೊಡಿತಾನೆ. ಆಳುಗಳು ಅಂದ್ರೆ ಉಳಿತೋದ ಕಾಳುಗಳು ಅನ್ಕೊಂಡಿದ್ದಾನೆ ಅವನು. ಅವನು ಸಾವುಕಾರಕ್ಕೆ ದರ್ಪ ಮುರಿಬೇಕಾದ್ರೆ ನೀವ್ಯಾರನ್ನ ಹತ್ರ ಕೆಲಸಕ್ಕೆ ಹೋಗ್ಬೇಡಿ. ನಮ್ಮ ಕರಿಯನಿಗೆ ಹೊಡೆದಿದ್ದು ತಪ್ಪು ಅಂತ ಒಪ್ಕೊಳ್ಳೋವರೆಗೂ ನೀವ್ಯಾರು ಅವನ ಮನೆಯಲ್ಲಿ ಅವನ ತೋಟದಲ್ಲಿ ಅವನ ಗದ್ದೆಯಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗ್ಬೇಡಿ. ಬೆವರು ಸುರಿಸಿ ದುಡಿಯೋರ್ ಬೆಲೆ ಏನೋ ಗೊತ್ತಾಗ್ಲಿ ಅವನಿಗೆ. ಬಂದ್ರೆ ಎಲ್ಲ ಐತೆ, ಯಾರು ಕೆಲಸ ಮಾಡ್ಬೇಡಿ. ಬಿಡ, ಇಂಥ ಜನ ಇರೋ ತನಕ ನಿನ್ನ ಹಣೆ ಪರಾನು ಇಷ್ಟೇ, ಈ ಹಳ್ಳಿ ಹಣೆ ಪರಾನು ಇಷ್ಟೇ. ನೋ ಶಂಕ ಹೋಗಿರೋ. ಇದು ಒಂದು ಊರೇನಮ್ಮ, ಸ್ವತಂತ್ರವಾಗಿ ಬದುಕಬೇಕು ಅನ್ನೋರು ಯಾರು ಇರಬಾರ್ದು ಇಂಥ ಹಳ್ಳಿಲಿ. ಯಾರು ಇರಬಾರ್ದು, ಯಾರು ಇರಬಾರ್ದು. ಶಂಕ್ರಪ್ಪ ಶಂಕ್ರಪ್ಪ, ನೀನ್ ನನ್ನಿಂದ ಊರ್ ಬಿಡ್ಬೇಡ. ಊರೆಲ್ಲ ಕೈ ಬಿಟ್ರು ಬಟ್ಟಕ್ಕೆ ಹೋದ್ರೆ ಸ್ವಾಮಿಗಳು ನನ್ ಕೈ ಬಿಡಕ್ಕಿಲ್ಲ. ನಾನು ಹೆಂಗೋ ಮಟ್ಟಾಗ ಜೀತ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ. ನನ್ನ ದೇಶದಿಂದ ಊರ್ ಬಿಡ್ಬೇಡ ಶಂಕ್ರಪ್ಪ. ಏ ಕರಿಯ, ನಿನ್ ಸಲುವಾಗ ಅಲ್ಲ ಕಣ, ನಾನು ಊರ್ ಬಿಟ್ಟು ಹೋಗ್ತಾ ಇರೋದು. ಉಪ್ಪು ಹುಳಿ ಖಾರ ಸತ್ ಹೋಗ್ರು ಈ ಹಳ್ಳಿಲಿ, ನಮ್ಮ ಸರ್ ಇರಬಾರ್ದು. ಹಂಗ ಹೋಗು ಹೋಗು. ನೋ ಶಂಕ್ರ, ಸಾವುಕಾರನ್ ದರ್ಪ ಮಾಡಿದ್ರಿ ಅಂತ ಹೇಳ್ದವನು ನೀನೆ. ಈಗ ಅವ್ನು ಹೆದರ್ಕೊಂಡು ಹೇಡಿಯಾಗಿ ಓಡೋಗ್ತಿರೋನು ನೀನೆ. ಇದ್ ಸರಿಯೇನೋ? ಆ ಜುಜುಬಿಗಾರ ಹೆದರ್ಕೊಂಡು ಹೋಗ್ತಿದ್ದಾರೆ. ಈ ಹೇಡಿ ಜನಗಳ ಜೊತೆ ಇದ್ರೆ ಎಲ್ಲಿ ನಾನು ಹೇಡಿ ಆಗ್ತಿರೋ ಅಂತ ಹೆದರ್ಕೊಂಡು ಹೋಗ್ತಾ ಇದ್ದೀನಿ. ಶಂಕರಣ್ಣ, ನಿನ್ನ ಅರ್ಜುನ್ ಅಂತ ಶೂರ ಅಂತ ತಿಳ್ಕೊಂಡಿದ್ವಿ, ಉತ್ತರ ಕುಮಾರ್ ಹೋದಂಗ ಹೋಗ್ತಾ ಇದ್ಯಲ್ಲೋ. ಹೋಗು ಹೋಗು. ರಣ ಹದ್ದಿನ ಬಾಯಿಗೆ ಸಿಕ್ಕೊಂಡಿರೋ ನಮ್ಮನ್ನ ನೋಡ್ತಾ ನೋಡ್ತಾ ತಪ್ಪು ಹೋಗ್ತಾ ಇದ್ಯಾ ಶಂಕರಪ್ಪ? ಹೋಗು ಹೋಗು. ಇಡೀ ಊರೇ ರಣ ಹದ್ದಿನ ಬಾಯಿ ಸಿಕ್ಕಾಕೊಂಡಿದೆ, ಅದಕ್ಕೆ ನಾನೇನ್ ಮಾಡ್ಲೋ? ನಾನೇನ್ ಮಾಡ್ಲಿ, ನಾನೇನು ಮಾಡೋಕ್ಕಾಗೋದಿಲ್ಲ. ಶಂಕರಪ್ಪ, ಎಲ್ಲಿಗೆ ಹೋಯ್ತಿದ್ಯಾ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ ಬರಕಿಲ್ವಾ? ಇಲ್ಲ, ನಾನ್ ಸತ್ರು ತಿರ್ಗಾಯಿ ಹಳ್ಳಿ ಕಾಲಿಡೋದಿಲ್ಲ. ಈ ಸುಂದ್ರಿ ಹುಟ್ಟಿದ್ದು ಈ ಊರಲ್ಲೇ, ಸಾಯೋದು ಈ ಊರಲ್ಲೇ. ಶಂಕ್ರಪ್ಪ, ನಾನ್ ಸತ್ತೋದ್ರೆ ನನ್ ಏನಾಣೋಳಕ್ ಬರಕಿಲ್ವಾ? ಹೋಗು ಹೋಗು. ಕಸ ತುಂಬಿದ್ ಮನೆ ಅಂತ ಕಡ್ಡಿ ಗೀರಾಕ್ಬಿಡು, ಕೆಸರಾದ ಕಾಲು ಅಂತ ಕತ್ತರಿಸಿ ಬಿದ್ದಾಕ್ಬಿಡು. ಊರ್ ಒಲಸಾಗದೆ ಅಂತ ಊರ್ ಬಿಟ್ಟೆ ಓಡೋಗು ಹೋಗು. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ, ಅನ್ನ ನೀಡಿದ ಈ ಮಣ್ಣನು ನಾ ಹೇಗೆ ತಾನೆ ಮರೆಯಲಿ. ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ. Thank you.
ಹಸಿರು ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ ಓಡೋಡಿ ನಲಿದೆ ಊರೆಲ್ಲ ಕುಣಿದೆ ಈ ಗೌರಿ ಈ ಗಂಗೆ ಹಾಲ ಕುಡಿದೆ ಓಡೋಡಿ ನಲಿದೆ ಊರೆಲ್ಲ ಕುಣಿದೆ ಕಾಳವ್ವ ಸುಬ್ಬವ್ವ ನನ್ನ ಎತ್ತಾಡಿ ಕಾಳವ್ವ ಸುಬ್ಬವ್ವ ನನ್ನ ಎತ್ತಾಡಿ ಹರಸಿದ ತಾಯಿಯರ ಹೇಗೆ ಮರೆಯಲಿ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ ಹೊಸ ಹಾದಿ ಕನಸೆಂದು ತಿಳಿದು ಈ ಜೀವ ಈ ದೇಹ ಅರೆದು ಅರೆದು ಹೊಸ ಆಸೆ ಹೊಸ ಹಾದಿ ಕನಸೆಂದು ತಿಳಿದು ಬಾನತ್ತ ಭುವಿಯತ್ತ ಹೆಚ್ಚಾಗಿ ನೋಡುವ ಬಾನತ್ತ ಭುವಿಯತ್ತ ಹೆಚ್ಚಾಗಿ ನೋಡುವ ಪಂಜರದ ಹಕ್ಕಿಗಳ ಹೇಗೆ ಮರೆಯಲಿ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ತೊರೆಯಲಿ ಅನ್ನ ನೀಡಿದ ಈ ಮಂಡಲು ನಾ ಹೇಗೆ ತಾನೆ ಮರೆಯಲಿ ನಾ ಹೇಗೆ ತಾನೆ ಮರೆಯಲಿ ನಾ ಹೇಗೆ ತಾನೆ ಮರೆಯಲಿ ರಮಣ ಏನ್ರ ಏನ್ರ ಒಬ್ರಿಗೊಬ್ರು ತಬ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಶಂಕ್ರು ಇಟ್ಟು ಬೂದಿ ಎಲ್ಲ ಒಂದೇಯ ಸ್ವಲ್ಪ ನಾರ ಯತ್ವಾಸನೆ ಬೇಡವಾ ಬೇಕಪ್ಪ ಆ ವ್ಯತ್ಯಾಸ ಇದುವರೆಗೂ ಇರ್ಲಿಲ್ಲ ಅದಕ್ಕೆ ಈ ಹಳ್ಳಿ ಜನಕ್ಕೆಲ್ಲ ಹೊಟ್ಟಿನ ತಿನ್ಸಿ ನೀವು ನಿಮ್ ಸಾಹುಕಾರ ಇಬ್ರೇ ಎಚ್ಚರವಾಗಿದ್ರಿ ನೀವ್ ಆಡಿದ್ದೆ ಆಟ ಏಸಿದ್ದೆ ಬಾವುಟ ಅಂತ ಮೆರಿತಿದ್ರಿ ಇನ್ಮೇಲೆ ಅದೆಲ್ಲ ಬಂದ್ ಬಾಳಪ್ಪ ಹೋಗಿ ನಿಮ್ ಕೌರವೇಶ್ವರಿಗೆ ಹೇಳು ಈ ಪಡವಾರ ಹಳ್ಳಿಲಿ ಪಾಂಡವರು ಹುಟ್ಟಿದ್ದಾರೆ ಸ್ವಲ್ಪ ಹುಷಾರಾಗಿರಿ ಅಂತ ನಡೆರೋ ಅಕ್ಕ ನಾಳೆ ನಮ್ಮ ಹಳ್ಳಿ ಅಮ್ಮನ ಉತ್ಸವ ಹೇಳುವ ಹೇಳು ನಿಂದ್ಬಿಡು ಇನ್ನೂ ಕರ್ಕೊಂಡು ಹೋಗ್ತೀವಿ ಹಂಗಾರ ನಿಮ್ ಜ್ಞಾನ ಸರಿ ಆಯ್ತದ ನೋಡ್ತೀವಿ ನಾಳೆ ಉತ್ಸವ ನಮ್ಮಮ್ಮನ ಉತ್ಸವ ನಾಳೆ ಅಂದ್ರೆ ನಾಳೆ ನಮ್ಮ ಹಳ್ಳಿ ಅಮ್ಮನವ್ರ ಉತ್ಸವ ಗೊತ್ತಾಯ್ತಲ್ಲ ಅದಕ್ಕೂ ಮುಂಚೆ ನಮ್ಮ ಅಮ್ಮನವ್ರನ್ನ ವಸಿ ನೋಡ್ಕೊಂಡು ಹೋಗವ ಅಂತ ಬಂದೆ ಹೋಗಿ ಸಂಖ್ಯೆ ನಿಂತ ವಸಿ ಮಾತಾಡ್ಬೇಕಾಗೈತೆ ಬಾ ಅಂತೀನಿ ಬೇಡ ಅಂದಿಲ್ವಾ ಬರಕಿಲ್ವಾ ಏ ಸುಂದ್ರಿ ನೀ ನನ್ ಸಾವುಕಾರ್ರಿ ಅಂದ್ರೆ ನಾನ್ ನಿನ್ ಗುಲಾಮ ಒಂದು ವರ್ಷದಿಂದಲೂ ಹಿಂಗೆ ಅಂತಿದ್ದೀರಿ ಆಮೇಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಉತ್ಸವ ಕಳಿಲಿ ನಿನ್ನ ಕೂಡಾವಳಿ ಮಾಡ್ಕೊಂತೀನಿ ನನ್ ಮನೆಗ್ ಮಾರಾಣಿ ಮಾಡ್ತೀನಿ
ಖಂಡಿತವಾಗಿ ಅಮ್ಮನವರ ಸಾಕ್ಷಿ. ಬದ್ದು ಅಮ್ಮ ಬತ್ತಾಳೆ, ಅಮ್ಮನೇ ಕೇಳ್ತೀನಿ, ಸಾವುಕಾರ ನನ್ ಯಾಕೆ ಬಿಟ್ಬಿಟ್ರು? ಸಾವುಕಾರ ನನ್ ಯಾಕೆ ಪಾರ್ಕೋಲ್ನಿಂದ ಓಡಿದ್ರು? ಸುಂದ್ರಿ, ಸಾವುಕಾರನ್ನ ಪ್ರೀತಿ ಮಾಡಿದ್ದು ತೆಪ್ಪ ತೆಪ್ಪ. ಅಮ್ಮನ್ ಕೇಳ್ತೀನಿ. ಬದ್ದು ಅಮ್ಮ ಬತ್ತಾಳೆ, ಸಾವುಕಾರೇ ಸಾವುಕಾರೇ, ಮನೆ ತವ ಮೂರ್ನಾಲ್ಕು ದಪ್ಪ ಹುಡಿಕ ಬಂದಿದ್ರು, ಉತ್ಸವ ಎತ್ತಬೇಕಂತೆ, ಜನರೆಲ್ಲ ಕಾಯ್ತವ್ರಂತೆ. ಅದಕ್ಕೆ ನೀನ್ ಯಾಕ ಇಲ್ಲಿಗೆ ಬಂದೆ? ಆಯ್ಲಿ ಬಿಡು, ಉತ್ಸವ ಯಾವಾಗ ಬೇಕಾದ್ರು ಎತ್ ಬೈದು. ಅಪರೂಪಕ್ ಬಂದವಳೆ ನನ್ನ ಅಂಜಿ. ಏಯ್ ಹೋಗೋಗೋ, ಸಾವುಕಾರ ಅಲ್ಲಿ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳೋದು ಹೋಗೋ. ನಂಜಿ, ಜನ ಕಾಯ್ತಾರೆ, ನೀನ್ ಕಾಯತ್ಯ? ಏನ್ ಕಾಳಪ್ಪ ಮಾವ, ಬೆಳಗ್ಗೆ ಹೊರಡ್ಬೇಕಾದ ಉತ್ಸವ, ಮಧ್ಯಾಹ್ನ ಆಯ್ತು ಇನ್ನೂ ಹೊರಟಿಲ್ಲ. ಏನಿದ್ರ ಅರ್ಥ? ಹೇಳಿದ್ರ ಅರ್ಥ ಅಂದ್ರೆ ಸಾವುಕಾರರು ಬರಬೇಕು, ಮಂಗಳಾರತಿ ಎತ್ತಬೇಕು, ಉತ್ಸವ ಒಂದಿಸ್ತು. ಬಾಕಿ ಜನ ಎಲ್ಲ ಭಕ್ತಿಯಿಂದ ಸುಮ್ಮನೆ ನಿಂತವ್ರೆ ನಿಂದೇಲ್ಲ ಕೋಡು. ಕಾಳಪ್ಪಾವ, ಜನ ಭಕ್ತಿಯಿಂದ ಸುಮ್ಮನೆ ನಿಂತಿಲ್ಲ, ನಿಮ್ಮನ್ ಕೇಳೋ ಶಕ್ತಿ ಇಲ್ಲದೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ. ಎಷ್ಟೊತ್ತು ಅಂತ ಜನ ಎಲ್ಲ ಬಿಸಿಲು ಕಾಯೋದು, ಮಕ್ಳು ಮರಿ ಹಸ್ಕೊಂಡಿರೋದು? ಎವ್ರಿಗಿಂತ ದೊಡ್ಡವನು ನಿಮ್ ಸಾವುಕಾರ? ಹೊತ್ತಿಗೆ ಸರಿಯಾಗಿ ಬರ್ಬೇಕು, ಉತ್ಸವ ಹೊಂಡಿಸ್ಬೇಕು. ಬಾಯಿ ಮುಚ್ಚಿರ್ಲ, ಸಾವುಕಾರರು ಮನೆಯಾಗಿಲ್ಲ, ಅವ್ರ ಅರ್ಜೆಂಟ್ ಕೆಲಸ ಎಲ್ಲಿ ಹೋಗೋರು ಏನು? ಬರೋ ಗಂಟ ಸುಮ್ಕೆ ನಿಂತಿರಿ, ಇಲ್ದಿರ ಹೊಂಟೋಗಿ. ಸಾವುಕಾರರು ಬರೋ ಗಂಟ ಉತ್ಸವ ಹೊಂಡಂಗಿಲ್ಲ. ನಂಜಿ, ಇವತ್ತಿಗೆ ಸಾರ್ಥಕ ಆತು ನೋಡು, ನಾ ತೋಟ ಕಟ್ಸಿದ ಮನೆ. ಸಾವುಕಾರ ತೋಟದ ಮನೆಯಾಗೆ ನಂಜಾಸಾನಿ ಇಲ್ಲ, ನಂಜಾಸಾನಿ ಅವ್ರ ಜೊತೆ ಸರ್ಸಾರ್ತ ಕುಂತವನೆ. ಅವನ್ ಬರ ಗಂಟ ನೀವೆಲ್ಲ ಬಿಸಲ್ ಹಿಂಗೆ ಒಣಗ್ತಾ ನಿಂತಿರ್ತೀರಾ, ಇಲ್ಲ ಉತ್ಸವ ಹೊಡೆಯುತ್ತೀರಾ? ನಡೆಯೋ, ನಾನು ಉತ್ಸವ ಹೊಡ್ತೋಣ. ಮತ್ತೆ ಜಾಗಕ್ಕೆ ತಗೊಂಡವ್ ಮಡಿಗೆ ಅಮೃತ್ಸೋಣ. ನಾವು ಹೂ ಅಂದಾಗಂಟ ಅಮ್ಮ ಹೊಂಡಂಗಿಲ್ಲ. ಅಮ್ಮ ನಿನ್ನ ಮನೆ ಆಳಲ್ಲ, ನನ್ನ ನಿನ್ನ ಸೃಷ್ಟನೆ ಮಾಡಿರೋ ತಾಯಿ ಅವಳು. ಮುಂದಕ್ಕೊಂಟವಳೆ ಹಿಂದಕ್ಕೋಗಕ್ಕಿಲ್ಲ, ಬೇಕಾದ್ರೆ ನೀನೇ ಇದ್ರಿಂದ ಬಾ. ಸಾವುಕಾರರೇ, ಸಾವುಕಾರರೇ,
ಪುರ ಸ್ಟೇಷನ್ ಹೋಗಿ ನಾನು ಹೇಳಿದೆ ಅಂತ ಹೇಳಿ ಪೊಲೀಸರು ಕರ್ಕಂಬ. ನಾನು ಎಷ್ಟು ಒಳ್ಳೆಯ ಸರ ನಾನು ಗೊತ್ತಿಲ್ಲ ಚಿನ್ನ ಸರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಚಿನ್ನ ಸರ ಏನಾಯ್ತು ಅಂತ ಸತ್ವಾಳು ನನಗೆ ಗೊತ್ತಿಲ್ಲ ಚಿನ್ನ ಸರ ನಾನು ಗೊತ್ತಿಲ್ಲ ನೀಲಿ ನೀಲಿ ನಿಧಾನಿಸಿ ಸಾವುಕಾರ್ರೆ ಹುಡುಗರೇನೋ ದುಡುಕ್ಬಿಟ್ಟಿದ್ದಾರೆ ಇವ್ರನ್ನ ಪೊಲೀಸು ಕೋರ್ಟು ಅಂತ ಎಳಿಬೇಡಿ ನಮ್ ನಮ್ಮಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ ತೀರ್ಮಾನ ನಮ್ ನಮ್ಮಲ್ಲೇ ತೀರ್ಮಾನ ಕೋರ್ಟಲ್ಲಿ ಆಗ್ಬೇಕು ಈ ನನ್ನ ಮಕ್ಕಳು ಜೈಲ್ ಕಂಬಿ ಎಣಿಸಬೇಕು ಅಮ್ಮಕ್ಕೆ ಕಂಟಕ ತಂದು ಮಡಗ್ಬಿಟ್ರು ಅಯ್ಯೋ ಯಾರು ಒಡವೇನೆ ತಂದ್ಬಿಟ್ರಲ್ಲ ಗುರುಗಳೇ ಯಾಕೆ ಹಿಂಗ್ ಮಾಡ್ತಿರೋ ಅಂತ ಕೇಳಿದ್ರೆ ಸಿಕ್ತಿಕ್ತವ್ರನ್ನೇ ಒಡೆದ್ಬಿಟ್ರು ಇಂಥವ್ರು ಸುಮ್ನೆ ಬಿಟ್ಬಿಟ್ರೆ ನಾಳೆ ಊರ್ ದೂರ ಎಕ್ಕಿಟ್ಟು ಹೋಯ್ತದೆ ಎಳ್ಕೊಂಡೋಗಿ ಏ ಎಳ್ಕೊಂಡಾಗಿ ತಪ್ಪಿದಾರೆ ಇವರೇ ಇವನ್ನ ಹಾಳು ಮಾಡ್ತಿರೋರು ಕಳ್ರಿ ಇವ್ರೆ ಕೊಂಡ್ರಿ ಇವ್ರೆ ಈ ಊರ್ನ ಎದುರ್ಸವ್ರೆ ಇವ್ರೆ ಅನ್ಯಾಯ ಮಾಡೋರು ಇವ್ರೆ
ಇವರು ಯಾರು ನಂಬಿಡಬೇಡಿ ಪೊಲೀಸ್ ಅವರೇ ಯಾರು ನಂಬಿಡಬೇಡಿ ಹೇಳ್ಕೊಂಡೋಗಿ ಹೇಳ್ಕೊಂಡೋಗಿ ನನ್ನ ಕೆಣಕದವ್ರ ಗತಿ ಏನಾಯ್ತದೆ ಅಂತ ಹಿಂಗ ಹಳ್ಳಿ ಹಳ್ಳಿನೇ ತಿಳ್ಕೊಳ್ಳಿ ಜೀವನದಲ್ಲಿ ನೀವ್ ಹೇಳ್ಬಿಟ್ರಿ ಆದ್ರೂ ಒಂದ್ ಆಟ ಮಾತ್ರ ಬಿಟ್ಬಿಟ್ರಿ ಯಾವ ಆಟ ಅದು ಅದೇ ಕುದುರೆ ಜೂಜು ಅದ್ ಯಾವ ತೊಟ್ಟಿ ಸೆತ್ತೈಕೋ ಅದನ್ನ ಒಂದಿ ಸಾಡ್ಬಿಟ್ರಾತು ಆದ್ರೆ ನೀವ್ ಹೋಗವ ನನ್ನ ಕನೆಕ್ಷನ್ ಮಾಡ್ಕೊಂಡೋಗಿ ಹಲೋ ಕಾಳಪ್ಪ ಆ ಪರದೇಶಿ ಪಾಂಡವರಿಗೆ ಜುಜುಬಿ ಬರೇ ಮೂರು ತಿಂಗಳು ಸಜಾ ಹಾಕವರಲ್ಲ ಒಂದು ಮೂರು ವರ್ಷ ಹಾಕಂಗ ನೀ ಏನಾರ ಮಾಡಬಾರದಾಗಿತ್ತ ನ್ಯಾಯ ಹೇಳೋರಿಗೆ ನಿಯತ್ತಿಲ್ಲ ಎಲ್ಲ ನಿಮ್ಮಂತ ಸಾಹುಕಾರಿ ಹಳ್ಳಿನ ಉದ್ಧಾರ ಮಾಡೋರು ಬಡವರನ್ನ ಕಾಪಾಡೋರು ದೇಶನ ಮುಂದಕ್ಕೆ ತರೋರು ನೀವುಂದ್ರೆ ಊರು ಊರುಂದ್ರೆ ನೀವು ಹಿಂಗೈತೆ ಕನೆಕ್ಷನ್ ಅಂತ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ತಲೆಗೆ ಹತ್ತಲಿಲ್ಲ ಎರಡ್ಬಡಿ ಇನ್ನು ಅವರು ಮೂರು ತಿಂಗಳು ಮೈಮೋಳೆ ಮುರಿಸ್ಕೊಂಡು ಇಲ್ಲಿ ಬರೋದ್ರಲ್ಲಿ ಇನ್ನು 30 ವರ್ಷ ಅವರು ನಿಮ್ಮ ಮುಂದೆ ಬಾಲ ಬಿಚ್ಚಾಗಿಲ್ಲ ಅಂದ್ರೆ ನನ್ನ ಆಯಸ್ಸು ಇನ್ನು ಬರೇ 30 ವರ್ಷ ಅಂತೀಯ ಇನ್ನು 30 ಬೇಕಾದ ದರ್ಬಾರ್ ಮಾಡಬಹುದು ನನಗೆ ಯಾಕೆ ಬೇಕು ಈ ದರ್ಬಾರ್ ನನ್ನ ಮಗ ಇಲ್ವಾ ನನ್ನ ವೈವಾಟೆಲ್ಲ ಏ ಚನ್ನಿ ಹೌಕಾರು ನಡ್ಕೊಂಡ್ಬತ್ತಿರೋ ದಾರಿಗೆ ಅಡ್ಡ ಬಂದಿತ್ಕತಿಯ ಸಾಲ ವಸೂಲಿ ಮಾಡೋರಂಗೆ ಬಿಡ ದಾರಿ ನಮ್ಮ ಹಳ್ಳಿಲಿ ಸಾಹುಕಾರಿಗೆ ಬೇರೆ ದಾರಿ ಬಡವರಿಗೆ ಬೇರೆ ದಾರಿ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ ಶಕುನಿ ಮಾವ ಶಕುನಿ ಮಾವ ಹೆಂಗೈತೆ ಜೀವಕ್ಕೆ ಒತ್ತುವ ದಿವಸ ಚಿನ್ನ ಸರ ಕಳ್ತನ ಆದಾಗ್ಲೆ ಆ ಕರಿನ್ ಜೊತೆ ನಿನ್ನು ಜೈಲಿ ಕಳಿಸಬೇಕು ಅಂತ ಮಾಡಿದ್ದೆ ಏನ ನಮ್ಮಳ್ಳಿ ಅಣ್ಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಗೊತ್ತಾ ನಾನು ಸರಿಯ ಏನ ಅನ್ಯಾಯ ಮಾಡಿದೆ ಸಾಹುಕಾರ್ರೆ ಅವನು ನಿನ್ನ ಜೈಲಿ ಕಳಿಸ್ಬಿಟ್ರಲ್ಲ ಹುಟ್ಟಿದಾಗ್ಲಿಂದ ನಿಮ್ಮ ಮನೆಯಲ್ಲಿ ದುಡ್ದ ನಿಮ್ಮ ಸೇವೆನೇ ಮಾಡ್ದ ನನ್ನ ಕರಿಯ ಒಂದೊತ್ತಿಗೆ ಕೀಟಿಟು ಕೀಟಿಟು ಅಂತ ಅಂತ ಇದ್ದ ಚೆನ್ನಾಗಿ ಇದೇ ಇತ್ತು ಇದೇ ಇತ್ತು ಆತರತ್ತಲ್ಲ ನನ್ನ ಕರಿಯ ಹೊಟ್ಟೆ ಸಾಲಿ ಸತ್ತೋಯ್ತಾನೆ ನಿಮ್ಮ ತಮ್ಮಯ್ಯ ನನ್ನ ಕರಿಯ ಬಿಡಿಸ್ಬಿಡಿ ಬಿಡಿಸ್ಬಿಡಿ ನೋಡಿದ ಕಾಳಪ್ಪ ಹೆಂಗ ಅಳ್ತಾ ಇದ್ದಾಳೆ ಅದು ಇವಳಿಗೂ ಕರಿಯನ್ಗೂ ಇರೋ ಕನೆಕ್ಷನ್ ಅಂಗಳಿಸ್ತದೆ ಅಂಗಳಿಸ್ತ ಆ ಕನೆಕ್ಷನ್ ಸಂಬಂಧನೆ ಕಟಕ್ ಅಂತ ಕತ್ತರಿಸ್ಬಿಟ್ರ ಕರೆಂಟ್ ಆಫ್ ಶಕುನಿ ಮಾವ ಕರಿಯನ್ನ ನನ್ನ ಬೇರೆ ಮಾಡೋರು ಈ ಮನೆಯಲ್ಲಿ ಯಾರು ಹುಟ್ಟಿಲ್ಲ ಜೈಲಾಗಿರೋ ನನ್ನ ಭೀಮಾ ಬತ್ತಾನೆ ದುರ್ಯೋಧನ ತಡೆ ಮಾಡೋ ನನ್ನ ಭೀಮಾ ಬತ್ತಾನೆ ನಿನ್ನ ಭೀಮಾ ಬರ್ತಾನ ನನ್ ತೊಡೆ ಮುರಿತಾನ ಅದಕ್ಕೂ ಮುಂಚೆ ಬತ್ತಾನೆ ನಮ್ಮ ದುಶಾಸನ ಸಾರಸಾಯಿಗೆ ದುಶಾಸನ ಪಾರ್ತಾ ಪಾವ ಕಾಳಪ್ಪ ಈ ಜಂಗಮಯ್ಯ ಇಲ್ಲಿಗೆ ಯಾಕೆ ಬಂದ ಜಂಗಮಯ್ಯ ನೋಡ್ರೆ ನಿಮಗೂ ಈ ಜಾಗಕ್ಕೂ ಏನ್ ಕನೆಕ್ಷನ್ ಇಲ್ಲಿಗೆ ಯಾಕೆ ಬಂದ್ರಿ ಚನ್ನವ್ವ ಆ ವಸ್ತ್ರ ಉಟ್ಕೊಂಡು ಹೊರಗೆ ಬಾರವ ನಾನು ಇಲ್ಲಿರೋವರೆಗೂ ನಿನ್ ಯಾವ ಭಯನೂ ಇಲ್ಲ ತಾಯಿ
ಸಾವುಕಾರ ನೋಡಿದ್ರ ವಸ್ತ್ರದಾನ ವಸ್ತ್ರದಾನ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಪ್ರತ್ಯಕ್ಷ. ನಾನ್ ಕೃಷ್ಣ ಅಲ್ದೆ ಇರ್ಬೋದು ಸಾವುಕಾರ, ಆದ್ರೆ ನೀವು ಮಾತ್ರ ಕೌರವರ ಹಾಗೆಯೇ ವರ್ತಿಸ್ತಾ ಇದ್ದೀರ. ಯಾ ಜಂಗಮಯ್ಯ, ನಮ್ ಸಾವುಕಾರ ಕಥೆಗೂ ನಿನ್ ಪುರಾಣ ಕಥೆಗೂ ಕಲಕ್ಸರ ಮಾಡ್ಬಾರಕಲೆ. ಹೇಳಮ್ಮ ಹೇಳ್ತಾಯ. ಸಾವುಕಾರ್ರೇ ಇಲ್ಲೈತೆ ನೋಡ್ರಿ, ಸಾವಿಗೂ ಕಾಮಕ್ಕೂ ಕಲಕ್ಸನ್ನು. ಜಂಗಮಯ್ಯ ಮೈ ಕಾವಿ ತೊಟ್ಟಿದಾನೆ ಅಂದ್ರೆ ಒಳಗೆ ಬೆಚ್ಚೆ ಕುಂತಿರು ಆ ಕಾಮಕ್ಕೆಲ್ಲಾರು ಕಾವಿ ತೊಡ್ಸಾಕಾಯ್ತದ ಕಾಳಪ್ಪ. ಕಾವಿ ತೊಟ್ಟವ್ರನ್ನೇನೋ ತಮಾಷೆ ಮಾಡ್ಬಿಟ್ರಿ. ಹುಡುಗನ ಹಿಡಿದ ಕೈನೂ ತಮಾಷೆ ಮಾಡ್ತೀರಾ? ಸುಂದ್ರಿ ಮಾನ ಏನೋ ಕಟ್ಕೊಂಡ್ಬಿಟ್ರಿ, ಈಗ ಚೆನ್ನಿ ಸೀರೆನೂ ಕಟ್ಕೊಂಡ್ಬಿಟ್ರ. ಸುಂದ್ರಿ ಮಾನ ಹೋದ್ರೆ ಹೋಗ್ಲಿ, ಚೆನ್ನಿ ಸೀರೆ ಕೊಟ್ಬಿಡಿ. ಕೊಡಕಿಲ್ವಾ? ನಮ್ಮ ಹುಚ್ಚರ ಕನೆಕ್ಷನ್ ಬೇಡ. ಅವನಿಗೆ 500 ಕೊಟ್ಟು 1000 ಬರ್ಸ್ಕೊಂಡಿರ್ಲಿಲ್ವ ನಾನು? ಅದಲ್ದೆ ಆ ಇದು ಮೂಲೆ ಅಕ್ಕಿ ಮಾದಾವನಲ್ಲ, ಅವೊಂದು 2 ಎಕರೆ ಜಮೀನು ಸ್ವಾಧೀನ ತಕೊಂಡ್ಬಿಡ್ಬೇಕು ನಾವು. ಹೇಳುದು ಸರಿಯನ್ನು. ಮತ್ತೆ ನಮ್ತ ಬಾಲ ಬೆಚ್ಚಿದ್ರೆ ಸುಮ್ಕಿರ್ತೀವ, ಕತ್ತರಿಸಿ ಹಾಕಿಸ್ಬಿಡ್ತೀವಿ. ಅಣ್ಣ 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 ಅಣ್ಣ, ನಿನಗ್ ನಾನು ಏನ್ ಅನ್ಯಾಯ ಮಾಡ್ದೆ ಅಂತ ಇದ್ದೊಬ್ಬ ಮಗನ್ನ ಜೈಲಿಗೆ ಕಳಿಸ್ಬಿಟ್ಟೆ. ನಿನ್ ಕಾಲ್ ಕಟ್ಕೊಳ್ತೀನಣ್ಣ, ಅವನ್ ಬಿಡಿಸ್ಬಿಡು, ಅವನ್ ಬಿಡಿಸ್ಬಿಡಣ್ಣ. ಲಕ್ಷಮ್ಮ, ಟೋಲ್ಟ್ನಾಗೆ ಶಿಕ್ಷೆ ಕಾಯಂ ಆದ್ಮೇಲೆ ಮುಡ್ಸಾಕಿಲ್ಲ, ಇದ್ ಬರ್ಲಿ ಬಿಡು 3 ತಿಂಗಳು ನೋಡು. ಜೈಲಾಗಿದ್ ಬರೋ ಬುದ್ಧಿ ಬೈಲಾಗಿದ್ರೆ ಬರಕ್ಕಿಲ್ಲ. ಲಕ್ಷ್ಮಿ, ಜೈಲಿಂದ ಬಂದ ಮೇಲೆ ಆದ್ರೂ ನಿನ್ ಮಗನಿಗೆ ಮರ್ವಾದಿ ಆಗಿರ ಕೇಳು. ನನಗೆ ತಿರುಗಿ ಬೀಳದಾಗ್ಲಿ, ಏದ್ರ ಪಾಲ್ಟಿ ಕಟ್ಟಾದಾಗ್ಲಿ ಏನಾರು ಮಾಡ್ದ, ಅವನ್ ಕೈ ಕಾಲ್ ಮುರ್ಸಿ ಕಂಬ ಕಟ್ಟಿ ಆಯಾ ಗಂಟ ಚೋರ್ ಚೋರೆ ಚೋರ್ ಚೋರೆ ರೊಟ್ಟಿ ಹೇಸಿದ್ದೀನಿ. ಅಣ್ಣ, ದುಃಖ ತಡಿಲಾರ್ದೆ ನಿನ್ ಮನೆ ಬಾಗ್ಲಿಗ್ ಬಂದೆ ಅಂತ ಬಾಯಿಗ್ ಬಂದ ಹಾಗೆ ಮಾತಾಡ್ಬೇಡ. ನಿನ್ನಿಂದ ಕೈಕಾಲ್ ಮುರ್ಸ್ಕೊಂಡು ಕಂಬ ಕಟ್ಟಿಸ್ಕೊಂಡು ನೀನ್ ಹಾಕೋ ರೊಟ್ಟಿ ಚೂರಿಗ್ ಬಾಯಿ ಬಿಡಕ್ಕೆ ನಾನ್ ಹಡದಿರೋದು ಬಳೆ ತೊಡೋ ಹೇಳಿಲ್ಲ. ನಿನ್ ಹಾಗೆ ಮೀಸೆ ಹೋತಿರೋ ಗಂಟನ್ನ ಗಂಟನ್ನ ಜ್ಞಾಪಕದಲ್ಲಿಟ್ಕೊ. ಕಾಳಪ್ಪ, ಇವತ್ ಯಾಕೋ ನನ್ ಮಗನ ಜ್ಞಾಪಕ ಬಹಳ ಬರ್ತಾಯ್ತಲ್ಲ. ಇದೇನ್ಲ ಮಗ, ದಿಢೀರ್ ಬಂದ್ಬಿಟ್ಟೆ? ದಿಢೀರ್ ಬರ್ತೀನಿ, ದಿಢೀರ್ ಹೋಗ್ತೀನಿ, ಅದೇನ್ ನಿನ್ ಹೊಸ್ತ? ಯಾರ್ಲ ಅವರು? ಹಾಯ್ ಮೈನ, ಗೆಟ್ ಆನ್ ಪ್ಲೀಸ್, ಕಮ್ ಇನ್, ಗಾಡಿ ಸಿಮತ್ರೋ, ವೆಲ್ಕಮ್ ಹೋಮ್. ಮೈನ, ನನ್ನ ಡ್ಯಾಡಿ ಸಿಮಿಲೋ. ನಮಸ್ತೆ. ಶುಭ 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 ಅಂದ್ರೆ ಚಲೋ. ವಾ 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 ವಾ, कैसा लग रहा है हमारे घर? फैंटास्टिक, बहुत अच्छा है. ये तो 300 साल पुराना है. हाँ हाँ. जी बनी ले, बनी बनी बनी. मिस्टर मरी जी, आपके पिताजी तो एकदम जवान दिखते हैं. जैन मगा,
ನನಗಿವರು ಜವಾನ ಜವಾನ ಅಂತಾರೆ ಅಪ್ಪಾಜಿ ಹಿಂದಿ ಭಾಷೆಯಲ್ಲಿ ಜವಾನ ಅಂದ್ರೆ ಪ್ರಾಯದ ಹುಡುಗ ಅಂತ ಅರ್ಥ ನೀನು ಪ್ರಾಯದ ಹುಡುಗ ಇದ್ದಾಗಿದ್ಯಾ ಅಂತ ಇವರು ಹೇಳ್ತಾ ಇದ್ದಾರೆ ಹಂಗ ಶುಭ 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 ಇನ್ನೊಂದಪ್ಪ ಹೇಳಿ ಇನ್ನೊಂದಪ್ಪ ಹೇಳಿ ಏ ಏ ಅಮ್ಮರ ಡ್ಯಾಡಿ ಕಾ ಜಿಗ್ರಿ ದೋಸ್ತ ಹೈ ಅವರೇನ್ ಕಾ ನಾಮ ಕಾಳಪ್ಪ ಓ ನಮಸ್ತೆ ಇನ್ಕಾ ನಾಮ ಕ್ಯಾ ಬೋಲೆ ಕಳ್ಳಪ್ಪ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಲ್ಲ ಅಲ್ಲ ಅವರ ಹೆಸರು ಕಾಳಪ್ಪ ಕಾಳಪ್ಪ ಆ ಲಪ್ಪ ಲಪ್ಪ ನನ್ನ ಹೆಸರು ಮೈಲಾರಪ್ಪ ಮೈಲಾರಪ್ಪ ರಪ್ಪ ರಪ್ಪ ನಮ್ಮ ಸೌಕರ್ಯಕ್ಕೆ ಅವರು ಬಲಗೈ ನಾನು ಎಡಗೈ ಕ್ಯಾ ಬೋಲ್ರೆ ಮತ್ಲಬ್ ಯೇ ಮೇರೆ ಡ್ಯಾಡಿ ಕಾ ರೈಟ್ ಹ್ಯಾಂಡ್ ಅವರ ಏನೇ ಲೆಫ್ಟ್ ಓ ಐ ಸೀ ಅಸ್ತರಿ ಕಣಮಗ ಇವರು ಯಾರು ಯಾಕ್ ಬಂದವರೆ ಅಪ್ಪಾಜಿ ಇವರು ಡೆಲ್ಲಿ ಅವರು ಡೆಲ್ಲಿ ಇದು ದಿಲ್ಲಿ ಕಲೆಕ್ಷನ್ ಸೌಕರ್ಯ ನಮ್ಮರಿಗೂ ದಿಲ್ಲಿಲೆಲ್ಲ ಕಲೆಕ್ಷನ್ ಮಾಡ್ಕೊಂಡವರೆ ಏ ನನ್ನ ಮಗ ಅಲ್ವೇನೋ ಅಪ್ಪಾಜಿ ಇವರ ಹೆಸರು ಮೈನಾ ಚೌಧರಿ ಅಂತ ಇವರ ತಂದೆ ಡೆಲ್ಲಿಗೆ ದೊಡ್ಡ ಮನುಷ್ಯರು ಓ ಈ ಊರಿಗೆ ನಮ್ಮ ಸೌಕರ್ಯ ಇದ್ದಂಗೆ ಏನು ಅತ್ತರಿ ಕಣಮಗ ಈ ದಿಲ್ಲಿನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನಾವಿಬ್ಬರು ಒಂದು ದೊಡ್ಡ ಪ್ಲಾನ್ ಹಾಕೊಂಡು ಬಂದಿದೀವಿ ಪ್ಲಾನ್ ಪ್ಲಾನ್ ಏನು ಮಗ ಅದು ಫಲಾನು ಮಿಸ್ಟರ್ ಮರಿಜಿ ಅಂತ ಚಲೋ ಆರಾಮ ಕರೆಂಗೆ ಅಪ್ಪಾಜಿ ನಮ್ಮಿಬ್ಬರಿಗೆ ಪ್ರಯಾಣ ಮಾಡಿ ತುಂಬಾ ಆಸವಾಗಿದೆ ಈ ಪ್ಲಾನ್ ಬಗ್ಗೆ ಆಮೇಲೆ ಮಾತಾಡೋಣ ಬಂದಿರೋ ಹುಡುಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಸ್ವಲ್ಪ ರೆಸ್ಟ್ ಮಾಡಿ ಪಾಪ ಅಪ್ಪಾಜಿ ನಮ್ಮ ದೇಶದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೇ ಸಹ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಬೇಕು ಅಂತ ಸರ್ಕಾರದವರು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಡೋಕೆ ತಯಾರಾಗಿದ್ದಾರೆ ಸೌಕಾಜಿ ಮೈನಾಜಿ ಹಮ್ ಸಬ್ ಮಿಲ್ಕೆ ಆಪ್ಕೆ ಗಾಂವ್ ಮೇ ಫ್ಯಾಕ್ಟರಿ ಖೋಲೆಂಗೆ ಬಹುತ್ ಬಡ ಫ್ಯಾಕ್ಟರಿ ಖೋಲೆಂಗೆ ಏನಂತವ್ರೆ ಮೈನಾಜಿ ಅವರು ನಾವೆಲ್ಲ ಸೇರಿ ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಫ್ಯಾಕ್ಟರಿ ಮಾಡೋಣ ಅಂತಾರೆ ಮಿಸ್ಟರ್ ಮರಿಜಿ आपने अभी तक आपके पिताजी को हमारा फैक्ट्री का प्लान नहीं बताया बताइए ना बताइए ಏನ್ ಬತ್ತ ಗಿತ್ತ ಅಂತವ್ರೆ ತೋರ್ಸು ಅಂತ ಓ ಹಿಂದಿ ಭಾಷೆಯಲ್ಲಿ ಬತ್ತ ಅಂದ್ರೆ ತೋರ್ಸು ಅಂತ ಅಪ್ಪಾಜಿ ಇದು ನಮ್ಮ ಫ್ಯಾಕ್ಟರಿ ಪ್ಲಾನ್ ಈ ದೇಖಿ ಈ ಲೇಬರ್ಸ್ ಕಾಲೋನಿ ಹೈ ಲೇಬರ್ಸ್ ಕಾಲೋನಿ ಹಂಗಂದ್ರೆ ಅಲ್ಲ ಅಂದ್ರೆ ಕೆಲಸಗಾರರ ವಾಸ ಮಾಡೋಕೆ ಮನೆಗಳ ಪ್ಲಾನ್ ಏ ಕೆಲಸಗಾರರಿಗೆ ಹಾಕ್ಲಾ ಮನೆ ಅಪ್ಪ ಅದು ಫ್ಯಾಕ್ಟರಿ ರೂಲ್ಸ್ ಹಂಗ ಈ ದೇಖಿ ಹಾ ಇದು ನಾವು ವಾಸ ಮಾಡೋಕೆ ಮನೆಗಳ ಪ್ಲಾನ್ ಜಿ ಇದು ಬೇಕು ಇದು ಬೇಕೇ ಬೇಕು ಏನ್ ಕಾಳಪ್ಪ ಅಲ್ವಾ ಮತ್ತೆ ಸೌಕರ್ಜಿ ಮೈನಾಜಿ सुनिए सौकर जी आपके गांव में फैक्ट्री खोलने के लिए मेरे पिताजी है ना सरकार से 20 लाख रुपए दिलवाते हैं अपा जी इवर तंदे अवरु नम हल्ली फैक्ट्री ओपन ಮಾಡೋದಕ್ಕೆ ಸರ್ಕಾರದಿಂದ 20 ಲಕ್ಷ ರೂಪಾಯಿ ಕೊಡಿಸೋಕೆ ತಯಾರಾಗಿದ್ದಾರೆ 20 ಲಕ್ಷ ಹಾಂ ಅಂಗಾರ ಮಾಡ್ಬಿಡಿ ಆದ್ರೆ ಅಪ್ಪಾ ಜಿ ಅದಕ್ಕೆ ಮುಂಚೆ ನಾವು 2 ಲಕ್ಷ ರೂಪಾಯಿ ಇವರ ತಂದೆ ಅವರಿಗೆ ಕೊಟ್ಟರೆ ಅವರು ಸರ್ಕಾರ ಕಟ್ಟಿ 20 ಲಕ್ಷ ರೂಪಾಯಿ ನಮಗೆ ಮಂಜೂರು ಮಾಡಿಸ್ಕೊಡ್ತಾರೆ ನಂತ ಬೆಲ್ಲೈತು हिड़ू सणकोलवरे रूपाय रूपाय नूर रूपाय ಐದು ರೂಪಾಯಿ ಕೊಟ್ಟರು ತಕಂತಾರೆ 50 ಪೈಸಾ ಕೊಟ್ಟರು ತಕಂತಾರೆ ಹಿಂಗೆ ತಕನ್ 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 2 ಲಕ್ಷ ಮಾಡ್ತಾರೆ ದಿಲ್ಲಿಗೆ ಹೋಗ್ತಾರೆ 20 ಲಕ್ಷ ತಕನ್ ಬರ್ತಾರೆ ಅಲ್ವಾ ಮರಿ ಗೌಡ್ರೇ ಕರೆಕ್ಟ್ ಕರೆಕ್ಟ್ ಆಗಲಿ ಹಂಗೆ ಮಾಡ್ಬಿಡವ ಮೈನಾ ಮೈನಾ ಡ್ಯಾಡಿ ಹ್ಯಾಸ್ ಅಗ್ರೀಡ್ ಹಿ ವಿಲ್ ಹೆಲ್ಪ್ ಅಸ್ ಅಚ್ಚಾ ಶುಕ್ರಿಯಾ ಬಹುತ್ ಬಹುತ್ ಶುಕ್ರಿಯಾ ಏ ಶುಕ್ರವಾರ ಶುರು ಮಾಡ್ಕಳವ ಅಂತಾರ नमस्ते जी मगा इदे आसा दिल्ली अव्वा नेन्ने नोड़े पट्टकुंत माराणेंगे पड़पड़ अंत वळितिद्दळु इवत् नोड़े वनवास कोंटिरु सीते हंग आगिबिट्टवळु इदक्के निमगे ओंदु सल इल्ल अन्नोदु ಅವರು ಅಂತಿರೋ ಕೆಲಸಕ್ಕೆ ಆಕಿರೋ ದಿರ್ಸ್ಗು ಬಲವಾದ ಕನೆಕ್ಷನ್ ಐತೆ ಏ ಆ ಕನೆಕ್ಷನ್ಗು ಈ ದಿರ್ಸ್ಗು ಏನು ಕನೆಕ್ಷನ್ ಇವಾಗ ಕಾವಿ ಆಕೆ ಹೋದ್ರೆ ಸ್ವಾಮಿಗಳು ಅಂತ ಕೈ ಮುಗಿತೀವ ಕಾಕಿ ಬಟ್ಟೆ ಆಕೆ ಹೋದ್ರೆ ಪೊಲೀಸ್ನವರು ಅಂತ ಎದುರುಕೊಳ್ತೀವ ಹಂಗೆ ಈ ಕಾಲದಾಗೆ ಏನಾರ ಮಾಡಬೇಕು
ಆಗ್ಬೇಕು ಅಂದ್ರೆ ಮಾತಿನ ವರಸೆ ಹಾಕೋ ತಿರುಸೆ ಮುಖ್ಯ. ಹಿಂಗ ಈ ಗೊತ್ತ ಅಪ್ಪಾಜಿ ಹೊರಡೋಣ. ಹೋಗವ ಬನ್ನಿ ಬನ್ನಿ ಬನ್ನಿ. आप लोगों ने हमारी बहुत मदद की, इसके लिए बहुत बहुत शुक्रिया. आप जैसे इतने अच्छे लोगों को मैंने अभी तक किसी गांव में नहीं देखी. निम्मंता ಒಳ್ಳೆ ಜನರನ್ನ ಇವರು ಇದುವರೆಗೂ ಯಾವ ಹಳ್ಳಿಯಲ್ಲೂ ನೋಡಿಲ್ಲ ಅಂತಾರೆ. भगवान तो ऊपर नहीं, इसी गांव में है, सौकर जी के रूप में है. ಅಪ್ಪಾಜಿ ದೇವರ ಮೇಲೆ ಇಲ್ಲ, ನಿಮ್ಮ ರೂಪದಲ್ಲಿ ಈ ಹಳ್ಳಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. अब मैं और मरी जी दिल्ली जा रहे हैं और मैं वादा करती हूँ कि मैं जल्दी वापस आऊंगी और आप लोगों की आशा पूरी करूंगी. हम सब मिलके इस गांव में फैक्ट्री जरूर खोलेंगे. नमस्ते नमस्ते. मगा दिल्ली इंदा यल्ला ऐसे कागज भरी अगली अपाजी नानो दिल्ली बाटी नी ಹಾಡಬೇಕು ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು ಹಾಡೊಮ್ಮೆ ಹಾಡಬೇಕು ಎಲ್ಲರೊಂದೇ ಎಲ್ಲರೊಂದೇ ಎನ್ನುವ ಹಾಡೊಮ್ಮೆ ಹಾಡಬೇಕು ಸಪ್ತ ಸಾಗರವಾ
14 लोकमा सप्त सागरमा गेलुब शक्तियु नमगुल्तु गेलुब शक्तियु नमगुल्तु गेल्लरुंदे ಹಾಡುಮೆ ಹಾಡಬೇಕು ಹಾಡುಮೆ ಹಾಡಬೇಕು ಹಾಡುಮೆ ಹಾಡಬೇಕು ಜೈಲಲ್ಲಿದ್ದಾರೆ ಅಂತ ಹೇಳಲ್ವಾ ಅವರೇ ಇವರು ನಾವಿಬ್ರೆ ಇದೀವಿ ಹಣ ಪಿಡಿಗೆ ಚೋಪಾನ ನೀ ನಮ್ ಸಾವುಕಾರ ಮಗ ಮರಿ ಅಲ್ವೇನು ನಿಮ್ಗೆ ಯಾವಾಗ ಮದುವೆ ಆಯ್ತು ಅಲ್ವೋ ಇವ್ರು ನನ್ನ ಸ್ನೇಹಿತರು ಡೆಲ್ಲಿಯವರು ಏಯ್ ನಿಮ್ಮಪ್ಪ ಹೆಂಗವನು ಚೆನ್ನಾಗೇ ಇರ್ತಾನೆ ಅವನ್ಗೆ ರೋಗ ನೋಡ್ರ ಕಾರಿನ ಚಕ್ರಕ್ಕೆ ಹೆಸರಿನಲ್ಲಿ ಹುಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ತಳ್ಳಿ ಉಪಕಾರ ಮಾಡ್ತೀರಾ ಅಯ್ಯಯ್ಯ ಸಾವುಕಾರನ್ಗೆ ಆಗ್ಲಿ ಸಾವುಕಾರನ ವಂಶಕ್ಕೆ ಆಗ್ಲಿ ಏನೇನು ಉಪಕಾರ ಮಾಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀವಪ್ಪ ಬನ್ರಲ್ಲ ಕರಿಯ ಅವ್ರ ಅಪ್ಪ ಏನೋ ನೀಚ ಬಡ್ಡೆ ಮಗ ಅಂತಂದ್ರೆ ನಾವು ಹಾಗೆ ಆಗಕ್ಕಾಗುತ್ತೇನೋ ನಡೀರ ನಡೀರ ನಡೀಯಮ್ಮ ಏನ್ ತೂಟು ಬೂಟು ಹಾಕೊಂಡು ನಿಂತ್ಕೊಂಡು ತಳ್ಳ್ರು ತಳ್ಳ್ರು ಅಂತ ಹರ್ಚ್ಕೊತಾ ಇದ್ಯಾ ಅಮ್ಮ ನಮ್ಮನ್ನೇನ್ ಗುಲಾಮ್ರು ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ ಗಾಡಿ ನೀನು ತಳ್ಳು ಬರಲೆ ಪೆಟ್ಟಿಗೆ ಬಿಟ್ಬಿಟ್ಟಂಟವ್ರೆ ಗಾಡಿ ನಿಲ್ಸೋ ಅವ್ರ ಅಪ್ಪನ ಹತ್ರ ಕೊಟ್ರಾಯ್ತು ಬರಲೋ ಅಮ್ಮ ಅಮ್ಮ ಶಂಕರಣ್ಣ ಬಂದ್ಬಿಟ್ಟ ಶಂಕರಣ್ಣ ಬಂದ್ಬಿಟ್ಟ ನೋಡಿ ನಮ್
ರಾಮಣ್ಣ ಎಲ್ಲ ಜೈಲಿಂದ ಬಂದ್ಬಿಟ್ರ ಕಂಸಾಸುರ ಕಣಪ್ಪ ಕಂಸಾಸುರ ಸಂಜಿ ಮಕ್ಕಳ ಜೀವನೇ ತೆಗೆದು ಬಿಡ್ಲಿಲ್ವಾ ಅಂತ ಅವನ ಕಣ್ಣೆದ್ರಿಗೆ ನಾವಿರೋದ್ ಬೇಡಪ್ಪ ಅಂತ ಅವನ ಕಣ್ಣೆದ್ರಿಗೆ ನಾವಿರೋದ್ ಬೇಡ ಜೈನಾಗಿರೋ ನನ್ ಭೀಮಾ ಪತ್ತಾನಿ ದುರ್ಯೋಧನ ತೊಡೆ ಮುರಿಯೋ ನನ್ ಭೀಮಾ ಪತ್ತಾನಿ ಅಂತ ಹೇಳ್ದೆ ಕರಿಯ ಅವಳ ಬಗ್ಗೆ ಮಗನೇ ನಾವು ಕಾರು ತಾವು ಹೋಗಿ ನಾವ್ ಮಾಡಿದ್ದೆಲ್ಲ ತೆಪ್ಪಾಯ್ತು ಅಂತ ಅವ್ರ ಕಾಲು ಕಟ್ಕೋ ನಾವು ಕಾರು ಊಂದ್ರೇನೆ ಚೆನ್ನಿ ಜೊತೆ ನಿನ್ ಮದುವೆ ಮೇಡಮಿ ಮಾಮಿ ಮನೆಯೊಳಗೆ ನಾನ್ ಕಾಲಿಡ್ಬೇಕಾದ್ರೆ ಸಾವ್ಕಾನ್ ಕಾಲ್ ಕಟ್ಬೇಕಂತೆ ಕಂಬ ಕಟ್ಟಿ ತಾಯವರೆಗೂ ಚೂರ್ ಚೂರ ಚೂರ್ ಚೂರ ರೊಟ್ಟಿ ಎಸ್ತಾನಂತೆ ಕೂಲಿ ಮಾಡ್ಬೇಕಾದ್ರೂ ಸಾವ್ಕಾರನ ಕಾಲ್ ಕಟ್ಬೇಕಂತೆ ನನ್ ಚೆನ್ನಿ ನಾನ್ ಮದುವೆ ಆಗ್ಬೇಕಾದ್ರೆ ಸಾವ್ಕಾರ ಹೂ ಅನ್ಬೇಕ ಹಣದ ಪೆಟ್ಟಿಗೆನ ಅಲ್ಲೇ ಮರ್ತು ಬಂದ್ಬಿಟ್ಟು ಅಪ್ಪಾಜಿ ಅಪ್ಪಾಜಿ ಏನ್ ಮಗ ವಾಪಸ್ ಬಂದ್ಬಿಟ್ರಿ ಮೊದ್ಲ ಐದ್ ಜನ ಕಡೆ ನೋಡಿಸಿ ಯಾವ ಐದ್ ಜನವೋ ಅದೇ ನೀವು ಜೈಲಿ ಕಳಿಸಿದ್ರಲ್ಲ ಅವರು ಅವ್ರು ಬಂದ್ಬಿಟ್ರ ಆಗ್ಲೇ ಮೂರ್ ತಿಂಗಳ ಹಾಕ್ಬೇಕಾ ಅವ್ರು ಏನ್ ಮಾಡಿದ್ರು ದಾರಿಯಲ್ಲಿ ಸಿಕ್ಕಿ ಹಣ ಬೆಟ್ಟಿ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಹೋಗ್ಲ ಆ ಕಳ್ಳನ ಮಕ್ಳು ಎಲ್ಲಿದ್ರು ಸರಿ ಅವ್ರನ್ನ ಮತ್ತೆ ಅಳ್ಕೊಂಡು ಶಂಕರಪ್ಪ ದುಶಾಸನ ಬತ್ತವನೆ ಈ ನನ್ನ ಮಗನೇ ಅಲ್ವಾ ನನ್ ಚೆನ್ನಿ ಸೀರೆನ ಸೆಳೆದಿದ್ದು ಇರ್ಲಿ ಇರ್ಲಿ ನಿಮ್ಮನ್ನೆಲ್ಲ ಸಾವುಕಾರ ಕರೀತಾರೆ ಬರೋಲು ಬರಕ್ಕಿಲ್ಲ ಅಂತ ಹೇಳಗಲೇ ನಿಮ್ ಸಾವುಕಾರನ್ ಹೇಳು ದುರ್ಯೋಧನ ತೊಡೆ ಮುರಿಯೋ ಭೀಮಾ ಬಂದವನೆ ತಮ್ಮಿದ್ರೆ ಅವನಿಗೆ ಎಲ್ಲಿ ಬರಕ್ ಹೇಳು ನನ್ನ ಕರಿ ನನ್ನ ಮಗ ಅವನ ಗುಂಡಿಗೆ ಇನ್ನೆಷ್ಟಿರಬೇಕು ತಾರಪ್ಪ ಮರಿ ನರಿ ಮಗವ ದುಸ್ಸಾಸನ ವಸ್ತ್ರಾಪರಣ ಸಾವುಕಾರೆ ನೋಡಿದ್ರ ನಿಮ್ ದುಸ್ಸಾಸನ ಗತಿನ ಅಪ್ಪ ಈ ಚೆಂಡಾಳ ಜೊತೆ ನೀನ್ ಸೇರ್ಬೇಡ ಪಾಪ ಏನ್ರಲ್ಲ ಹುಟ್ಟುಗಾಟ ಆಡ್ತಿದ್ರೆ ಏನ್ರು ಇಲ್ಲ ಇಲ್ಲ ಇದೀಗ ತಾನೇ ಪ್ರಾರಂಭವಾಗುತ್ತಿದೆ ನಮ್ಮ ಬಯಲಾಟ ಶಬಾಸ್ ಏಯ್ ಒಳ್ಳೆ ಮಾತಿಂದ ಹಣದ ಪೇಟೆಗೆ ತಂದು ಕೊಡ್ತೀರೋ ಇಲ್ವೋ ಪದ್ಮಾಶೋ ಕಾಚು ಬರಕ್ಕೆ ಹಮರ ಪೇಸಾ ಲೇಖೆ ಪೆಟ್ಟಿಗೆ ಕೊಡೋದಿಲ್ವೇನ್ರು ಅಗ್ರಜ ಧರ್ಮನಂದನ ಈ ಅಲಕ ನನ್ನ ಮಗನು ಪೆಟ್ಟಿಗೆಯನ್ನು ಕೇಳುತ್ತಿರುವನು ಕೊಟ್ಟು ಕಳುಹಿಸೋಣವೇ ಇಲ್ಲ ಜೀವನ ತಲೆಯಂ ಕುಟ್ಟಿ ಕಳುಹಿಸೋಣವೇ ಹಾರ್ಥ ಈ ನಮ್ಮ ವೈರಿಯಾದ ಕೌರವನು ಪೆಟ್ಟಿಗೆಯನ್ನು ಯಾಚಿಸುತ್ತಿದ್ದಾನೆ ಕೊಟ್ಟು ಬಿಡೋಣವೇ ಪಾಪ ಕೊಟ್ಟು ಬಿಡೋಣ
ಏನು ನಕುಲ ಸಹದೇವರೇ? ಅಗ್ರಜನ ಆಜ್ಞೆ ಇದ್ದಂತಾಗಲಿ. ಭೀಮ ಅಣ್ಣ, ಈಗಿಂದೀಗಲೇ ನೆಟ್ಟಗೆ ಹೋಗಿ ಪೆಟ್ಟಿಗೆಯನ್ನು ತರುವಂತಹವನಾಗು. ಅಪ್ಪಣೆ. ಆರ್ ತಳವಾಗಿ ತಂದ್ರಲ್ವ, ಅದನ್ನ ತಂದ್ರ ಇಲ್ಲಿ ಹಳ್ಳಪಟ್ಟಿ ಮಕ್ಕ. ಏ, ನಮ್ಮನ್ ಕಳ್ರು ಅಂತ ಇನ್ನೊಂದಪ್ಪ ಅಂದೆ ಕಳ್ ಬಗ್ತಿ ಆರ ಹಾಕಂಬಿಡ್ತೀವಿ. ಅಂಕ್ರ, ಇದು ಹತ್ತು ಜನ ದುಡ್ಡು ತಿನ್ಬೇಡಿ ಕಣ್ರು, ಹಂಸ ಉತ್ತಾರ ಆಗಕ್ಕಿಲ್ಲ. ಜೈಲಿಂದ ಬರ್ತಿದ್ದೀನಿ, ನಮಗೆ ಕಾರ್ನಲ್ಲಿ ದುಡ್ಡಿತ್ತು ಅಂತ ಏನ್ ಗೊತ್ತು? ಹತ್ತು ಜನರು ದುಡ್ಡು ಅಂತೀರಿ, ಈ ಅಪ್ಪನ ಮಗ ಇವನು ಇವಳು ಸೇರ್ ತಿಂದ ಹಾಕಿರ್ಬಹುದು. ಶಿವ ಶಿವ, ನಮ್ಮ ಹಳ್ಳಿನ ದಿಲ್ಲಿ ಮಾಡ್ಬೇಕು ಅಂತ ಬೀದ್ ಬೀದಿ ಸುತ್ತಿ ಭಿಕ್ಷಾ ಎತ್ತಿನ ಪುಣ್ಯಾತ್ಮರಿ ಇವರು. ಇವ್ರ ಮೇಲೆ ಎತ್ತಾಕಿದ್ರೆ ನಿಮ್ ನಾಲ್ಗೆ ಹುಳ ಬಿದ್ದು ಹೋಯ್ತಾ ಕೊಂಡ್ರು ಹುಳ. ಈಗ ತಾನೇ ಜೈಲಿಂದ ಬಂದಿದ್ದೀರಿ, ತಿರ್ಗಾ ಜೈಲ್ ಗೊಂಟೈತೀರಿ ಕಳಪಟ್ಟಿ ಮಕ್ಳ. ಕಳ್ತನ ಮಾಡ, ನಾವ್ ಜೈಲಿಗೆ ಹೋದ್ವಿ ಊರ್ಗೊಳ್ಳೆದಾಗ್ಲಿ ಅಂತ ಬಡ್ದಾಡ್ದ್ವಿ, ನೀವೇ ನಮ್ಮ ಜೈಲಿ ತಪ್ಪಿದ್ದು. ತಾಳಪ್ಪ, ಇವರು ಒಳ್ಳೆ ಮಾತಿಗೆ ಪಕ್ಕ ಪಟ್ಟಿ ಮಕ್ಕಳಲ್ಲ, ಬಹು ಚೆನ್ನಾಪುರ ಸ್ಟೇಷನ್ಗೆ ನಾನ್ ಹೇಳ್ದೆ ಅಂತೇಳಿ ಪೊಲೀಸ್ ಸರ್ ಕರ್ಕೊಂಬ. ಕರ್ಕೊಂಬನ್ನಿ ಕರ್ಕೊಂಬನ್ನಿ, ನಮ್ಗೂ ಅದೇ ಬೇಕಾಗಿರೋದು. ಅಂದ್ರೆ ಕರ್ಕೊಂಬನ್ನಿ, ಆಮೇಕ್ ನೋಡಿ ಅದ್ರ ಕರ ಮತ್ತ. ಸಾವುಕಾರ್ರೆ, ನನಗ್ ಬುದ್ಧಿ ತಿಳಿದಾಗಾಯ್ತು ನೋಡಿವ್ನಿ, ನಮ್ಮೂರವರು ಕೋಲ್ಟನ್ ಬಿಟ್ಲ ಹತ್ತಿರ್ನಿಲ್ಲ, ಪೊಲೀಸ್ ಸ್ಟೇಷನ್ ಕಂಡಿರ್ನಿಲ್ಲ. ಈ ನನ್ನ ಮಕ್ಕಳ ಕಾಲದಲ್ಲಿ ಅದೂ ಆಗೋಯ್ತು. ಸಾವುಕಾರ್ರೆ, ತಿರ್ಗಾ ಪೊಲೀಸ್ನವ್ರು ನಮ್ಮ ಹಳ್ಳಿಗೆ ಬರೋದ್ ಬ್ಯಾಡಿ. ಏ ಮೈಲಾರಿ, ಹತ್ತು ಜನರು ದುಡ್ಡು ನುಂಗಿ ನೀರ್ ಕುಡಿದು ನಿಂತವ್ರಲ್ಲ, ಅದನ್ನ ವಸೂಲು ಮಾಡೋದ್ ಹೆಂಗೆ? ಸದ್ದಿರೋ ಹಣ ವಾಪಸ್ ತಂದು ಕೊಡೋವರೆಗೂ ಹಳ್ಳಿಲಿ ಈ ಐದು ಜನಕ್ಕೆ ಯಾರು ಅನ್ನ ನೀರು ಹಾಕೂಡ್ದು ಕೂಲಿ ಕಂಬಳ ಕರಿಬಾರ್ದು ಅಂತ ಹಾಕಿ ಬಯಸ್ಕಾರಣ. ಈ ಬಹಿಷ್ಕಾರ ಹಾಕ್ಸಿದ್ರಲ್ಲ ಏನಾದಂಗಾತು? ಕೈಗೆಳ್ಳಕ್ಕ ಸಿಕ್ಕದೆ ಈ ಊರಿನ ಕಲೆಕ್ಷನ್ ಬೇಡ ಅಂತಾರೆ, ಬೇರೆ ಊರು ಹೋಯ್ತಾರೆ, ಮಜವಾ ಆಗಿರ್ತಾರೆ. ಈ ಭೂಮಿ ಮೇಗಿದ್ರಲ್ವ ಮಜಾ ಮಾಡೋದು, ತೆಗಿಸ್ಬಿಡ್ತೀನಿ ನನ್ನ ಮಕ್ಕಳನ್ನ. ತೆಗಿಸ್ಬಿಡಿ, ಅವ್ರ ಜೊತೆ 7 ಲಕ್ಷ ನೆಗೆದು ಬಿದ್ದೋಯ್ತದೆ. ಹೋಗ್ಲಿ, ಹತ್ತು ಜನರು ದುಡ್ಡು ಎಪ್ಪಗಾರು ಹೋಗ್ಲಿ, ಮಾನಕ್ಕಿಂತ ಹೆಚ್ಚ ನನ್ನ ಮಾನ ಕಳೆದ ನನ್ನ ಮಕ್ಕಳನ್ನ ಮಾತ್ರ ಉಳಿಸಾಕಿಲ್ಲ. ಅವರು ಊರಾಚೆ ಕೆಂಚಿನ ಹೊಲದಾಗಿ ಚೋಪಡಿ ಹಾಕೊಂಡವ್ರೆ, ಮಲಗಿ ದೊತ್ ನೋಡಿ ಜೀವ ಸಹಿತ ಸುಡಿಸ್ಬಿಡ್ತೀನಿ. ಸುಡಿಸ್ಬಿಡಿ, ಬೆಂಕಿ ಕಾವಿ ಎಚ್ಚರವಾಯ್ತದೆ, ಹೇಳಿ ಕೇಳಿ ಸಣ್ಣ ಗುಡಿಸ್ತು ನೆಗದು ಹೊರಾಕ್ ಬಂದು ಬಿಡ್ತಾನೆ. ಆಮೇಕೆ ನಿಮಗೆ ಅಡಕಾಯಿಸ್ಕಂತದೆ ಬಗ್ನಿ ಗೂಟ. ಇದಕ್ಕೆ ನಿಮ್ಗೆ ಒಂದೊಂದ್ಸಲ ಇಲ್ಲ ಅನ್ನೋದು, ಅದು ಹಂಗಲ್ಲ. ಈಗ ಇಸ್ಕಂತಾವು ಮಸ್ತಾಗ ಅಪ್ಪಿ ಮೈತೆ, ಅದನ್ ತಂದು ಬಿಟ್ಟು ಇರ್ಲಿ ಬಿಡಿ, ಆ ಕೆಲ್ಸ ನಾನು ಮಾಡ್ತೇನೆ. ನಿಮ್ಮಾನ ಬೇರೆ ನನ್ನ ಮಾನ ಬೇರೆನಾ? ತೆಗೆದು ಬಿಡಬೇಕು ಅಂತಂದ್ಮೇಲೆ ತೆಗೆದೇ ಬಿಡೋದೆ, ಎವಡನ್ಸ್ ಸಿಗದಂಗ್ ಕೆಲಸ ಮುಗಿಸ್ಬಿಡ್ತೀನಿ ನಡ್ರಿ. ಅವ ಅವ ಅವ, ನಿನ್ ಮಗನಿಗೆ ಯಾರ ಹೊಡೆದ್ಬಿಟ್ಟಾರ? ಜ್ಞಾನ ತಪ್ಪ ಅಲ್ದಾಗ ಬಿದ್ದಿದ್ದಾನೆ. ನಿನ್ ಮನೆ ಮಾರಿಟ್ಟೋಗ, ಹುಡುಗಾಟ ಆಡ್ತೀನೋ ಹುಡುಗಾಟ, ಚಚ್ಚು ಬಿಡ್ತೀನಿ ನೋಡು. ಎಲ್ಗಮ್ಮ ಹೋಗಿದ್ದೆ? ನಮ್ಮನ್ ಕಂಡ್ರೆ ಒಂದ್ ಹುಲ್ ಕಡ್ಡಿನೂ ನಗೋಂಗಾಯ್ತು. ಯಾಕಮ್ಮ ಹೋಗ್ಲಿ ಬಿಡು, ಕೇಳಿ ಹೇಳಿ ಎಲ್ಲ ಊಟ ಮಾಡೋರಂತೆ. ಸುಂದ್ರಕಾಯಿಲ್ಲವಾ? ಅವಳನ್ನ ಚೆನ್ನೈ ಕರ್ಕೊಂಡು ಹೋದ್ಲು. ಕರೆಯೋ ಎಲ್ಲಿ? ಅವನು ಬಸ್ ನಳಿಗೆ ಹೋಗವನೆ, ಬರೋದು ಎಷ್ಟೊತ್ತು ಆಯ್ತಿದೆ ಏನೋ. ಹೇಳಿ ಹೇಳಿ ಎಲ್ಲ ಊಟ ಮಾಡೋರಂತೆ. ಹೇಳ್ರ ಹೇಳ್ರ. ಎಷ್ಟು ವರ್ಷ ಆಯ್ತೆ ನಿಂಗೆ ನನ್ನ ಬಂಗಾರಿ, ನಮ್ಮೂರ ಸಿಂಗಾರಿ, ಸುತ್ತುಗೋ ವಯಸ್ಸು ಆಯ್ತು ನನ್ನ ಸರ್ದಾರ, ನಮ್ಮೂರ ಹಮ್ಮೀರ. ಏ ಮಾಚಾ, ಉಂಡ ತಕ್ಷಣ ಬಿದ್ಕೊಂಡ್ಬಿಡ್ತಾನೆ ರಮಣ. ಅವ್ವ ಏನಿತ್ತು
ಎಲ್ಲ ಗ್ಯಾಂಗ್ ಆಫ್ ಚಿತ್ತನ್ ಸಿಕ್ಕವರೇ. ಏ ಮಜಾ, ಅವ್ರು ಇಲ್ಲ ಸಲ್ಲದ ಅಪವಾದ ಹೊರಿಸಿ ಜೈಲಿಗೆ ಕಳ್ಸಿದ್ರಿ. ಜೈಲು ಅನುಭವಿಸಿ ಬಂದ ಮೇಲೆ ಬಹಿಷ್ಕಾರ ಹಾಕ್ಸಿದ್ರಿ. ಈಗ ಮಲಗಿದ ಹೊತ್ತಲ್ಲಿ ಮನೆಗೆ ಬೆಂಕಿ ಇಡಿಸಿ ನರ್ಮೇಧ ಮಾಡಿದ್ರಿ. ಯಾಕೆ ಯಾಕೆ? ಅವ್ರು ನಿಮ್ಮ ದಬ್ಬಾಳಿಕೆಯನ್ನ ಪ್ರತಿಭಟಿಸಿದ್ರು, ನಿಮ್ಮ ಸರ್ವಾಧಿಕಾರನ ಕೊಚ್ಚಿ ಹಾಕಬೇಕು ಅಂತ ಪ್ರಯತ್ನಿಸಿದ್ರು. ಅದೇ ಅಲ್ವೇ ಅವ್ರ ಅಪರಾಧ. ಸ್ವಾಮಿಗಳೇ, ನನ್ನ ಹಾದಿಗೆ ನೀವು ಮುಳ್ಳಾದ್ರೆ ಮಠ ಪೀಠ ಎಲ್ಲ ಕಸ್ಕೊಂಡು ಆಚೆ ಕಟ್ಟಬೇಕಾಯ್ತದೆ. ಸಾವುಕಾರ್ರೆ, ಪೀಠಕ್ಕೆ ಆಸೆ ಪಟ್ಟು ಅನ್ಯಾಯನ ಸಹಿಸಿಕೊಂಡಿರೋದಕ್ಕಲ್ಲ ಗುರುಪಟ್ಟ, ಅಧರ್ಮನ ಧೈರ್ಯವಾಗಿ ಎದುರಿಸೋದೆ ಅದರ ಸಂಕಲ್ಪ. ಕಾಳಪ್ಪ, ಭಾರಿ ಧೈರ್ಯ ಮಾಡಿ ಇಲ್ಲಿಗೆ ದಯ ಮಾಡ್ಸವ್ರೆ ಸ್ವಾಮಿಗಳು. ಸ್ವಾಮಿಗಳೇ, ಈಗ ನನ್ಗೇನ್ ಮಾಡಿಸ್ಬೇಕು ಅಂತಿದ್ದೀರಿ? ಕೋರ್ಟ್ನಲ್ಲಿ ಕೇಸ್ ಹಾಕ್ಸಿ ನನ್ ಗಲ್ಗೆ ಹಾಕ್ಸ್ಬೇಕು ಅಂತಿದ್ದೀರಾ? ಹೋಗಿ ಹಾಕ್ಸಿ. ಮೈಲಾರಿ, ನನಗಿರೋದವಾಗಿ ಸಾಕ್ಷಿ ಹೇಳೋ ನಾಲ್ಗೆ ಈ ಹಳ್ಳಿಲಿ ಐತೇನು? ಗೊತ್ತಿದೆ ಸಾವುಕಾರ, ಈ ಹಳ್ಳಿ ಜನದ ಕುಟ್ಟಿಗೆಗೆ ಹೆದರಿಕೆ ಅನ್ನೋ ಹಗ್ಗ ಬಿಗಿದು ಸತ್ಯದ ಧ್ವನಿನೇ ಅಡಗಿಸಿಟ್ಟಿದ್ದೀರಿ. ಆ ದಬ್ಬಾಳಿಕೆ ಹಗ್ಗನ ಕತ್ತರಿಸೋ ಶಕ್ತಿ ಇರೋದು ಧರ್ಮ ಒಂದಕ್ಕೆ, ಧರ್ಮ ಒಂದಕ್ಕೆ. ಆ ಧರ್ಮದ ತೇಜಸ್ನಲ್ಲಿ ನಿಮ್ಮಂತಹ ದುಷ್ಟರೆಲ್ಲ ಧ್ವಂಸವಾಗಿ ಹೋಗ್ತೀರಾ, ಧ್ವಂಸವಾಗಿ ಹೋಗ್ತೀರಾ. ಕಾಳಪ್ಪ, ಈಗ ಧರ್ಮ ಎಲ್ಲೈತು? ನಮ್ ಕಾಲ್ ಕೆಳಗೆ ವಿಲ್ವಿಲಿ ಅಂತ ಒದ್ದಾಡ್ತಾ ಐತಿ. ಭಾಷಂಡಿಗಳ, ನೀವು ತುಳಿತಿರೋದು ದೇಹನ, ಧರ್ಮನಲ್ಲ. ಧರ್ಮನ ತುಳಿಯೋರು ಹಿಂದೂ ಹುಟ್ಟಿಲ್ಲ, ಇಂದು ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ. ಶಿಶುವ ಯಾರ ಮನೆ ಬೇಕಾಗಿತ್ತು? ನಿಮ್ಮೂರು ಸಾವುಕಾರ ಮನೆ ಯಾವುದು? ಸಾವುಕಾರ ಮನೆನಾ? ನಂಗೆ ಗೊತ್ತೈತೆ, ಬನ್ನಿ ಬನ್ನಿ, ನಾ ತೋರ್ಕೊಟ್ಟೆನು. ಬನ್ನಿ ಬನ್ನಿ. ಇದು ನನ್ ಮನೆ. ಆ ಮನೆಯಾಗೆ ನೀನ್ ಸೇರ್ಸಕ್ಕಿಲ್ಲ. ಒಳಗ್ ಹೋದ್ರೆ ಬೈತಾರೆ, ಹೊಡಿತಾರೆ, ಕತ್ತಿ ದಪ್ತಾರೆ. ಆ ಮನೆಯೊಳಗೆ ನಾ ಬರಕ್ಕಿಲ್ಲ, ನೀವೇ ಹೋಗಿ. ನಾ ಬರಕ್ಕಿಲ್ಲ, ನೀವೇ ಹೋಗಿ. ಚೆಣ್ಣು ಚೆಣ್ಣು, ಕುಂತ್ಕಳೆ ಕುಂತ್ಕಳೆ. ಇದೇನಿದು, ನೀವ್ ಕೆಳಗ್ ಕುತ್ಕೊಂಡ್ಬಿಟ್ರೆ. ನಮ್ ಮನೇಲಿ ನಾವೆಲ್ ಕುಂತ್ರೇನು, ನೀವ್ ಕುಂತ್ಕಳೆ. ಥ್ಯಾಂಕ್ಸ್. ಅಲ್ಲಿ ಹೊತ್ತೋಗಕ್ಕಿಲ್ಲ,
ಸುಮ್ ಸುಮ್ ಕೇ ಆಡ್ತಾ ಇರ್ತೀವಿ, ದುಡ್ಡಿಲ್ಲ ಕಾಸಿಲ್ಲ. ನೀವ್ ಯಾರು, ಯಾಕೆ ಬಂದ್ರಿ? ಕುಡಿಯಕ್ಕೊಂದೋಟ ನೀರ್ ಬೇಕಾಗಿತ್ತಲ್ಲ. ಯಾವಾಗ್ಲ ಅವನ ಒಳಗೆ ಒಂದ್ ತಮ್ಗೆ ಮಜ್ಜಿಗೆ ತಕ್ಕಂಬಾರ್ಲ. ನನ್ನ ಹೆಸರು ಮಾಲತಿ ಅಂತ. ಕತೆ ಕಾದಂಬರಿ ಬರೆಯೋದು ನನ್ನ ವೃತ್ತಿ. ವಾ, ನೀವು ಕತೆ ಬರೆಯೋರ? ನಮ್ ಪಡವಾರಲ್ಲಿಗೂ ನೀವು ಕತೆ ಬರೆಯಕ್ಕೂ ಏನ್ ಕನೆಕ್ಷನ್ನು? ಈ ಫೋಟೋದಲ್ಲಿರೋರು ನಿಮ್ಮೂರವ್ರ ತಾನೆ? ಈ ಕೇಡಿ ಪಟ್ಟಿ ಮಕ್ಕಳು ನಮ್ಮೂರವರೇ. ಈ ಕೇಡಿಗಳಿಗೂ ನಿಮ್ಗೂ ಏನ್ ಕನೆಕ್ಷನ್ನು? ಖೈದಿಗಳ ಜೀವನದ ಮೇಲೆ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಅದಕ್ಕೆ ಇವ್ರುಗಳನ್ನ ಆರಿಸ್ಕೊಂಡಿದ್ದೀನಿ. ಈ ಫೋಟೋದಲ್ಲಿರೋ ಖೈದಿಗಳು ಜೈಲಿನಿಂದ ಹೊರಗ್ ಬಂದ್ಮೇಲೆ ಸುಧಾರಿಸಿದಾರೋ ಅಥವಾ ಇನ್ನಷ್ಟು ಕೆಟ್ಟೋಗಿದಾರೋ ಅನ್ನೋ ವಿಷಯ ನಾ ತಿಳ್ಕೋಬೇಕಾಗಿತ್ತು, ಅದಕ್ಕೆ ನಿಮ್ ಹಳ್ಳಿಗ್ ಬಂದೆ. ನಿಮ್ಮನ್ ವಿಚಾರಿಸಿದ್ರೆ ಇವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದ್ ಗೊತ್ತಾಗತ್ತೆ ಅಂದ್ರು, ಅದಕ್ಕೆ ಬಂದೆ. ಈ ಫೋಟೋದಾಗ ಇರೋರು ಇವಾಗ ಯಾರು ಇಲ್ಲ. ಅಂದ್ರೆ? ಅಂದ್ರೆ ಮನೆಗ್ ಬೆಂಕಿ ಬಿದ್ದು ಅಷ್ಟು ಜನವು ಸೂಟ್ ನೆಗೆದು ಬಿದ್ದು ಹೋದ್ರು. ಮನೆಗ್ ಬೆಂಕಿ ಹೇಗ್ ಬಿತ್ತು ಯಾರಿಗ್ ಗೊತ್ತು? ಒಟ್ನಲ್ಲ ಅವ್ರು ಮಾಡಿದ ಪಾಪ ಬುಗ್ಗಂತೂ ಬೆಂಕಿಲ್ ಬೆಂದೋದ್ರು ಬಟ್ಟಿ ಮಕ್ಳು. ತಣ್ಣಿಂಗ್ ಮಜ್ಜಿಗೆ ಕುಡೀರಿ, ಕೊಡ್ಲ ಸಾಕಪ್ಪ. ಅವ್ರ ಆವಳಿ ಸ್ವಲ್ಪ ಇತ್ತ ಈ ಹಳ್ಳಿಯಾಗೆ ಸಿಕ್ಕಿದ ಹೆಣ್ಣು ಮಕ್ಕಳನ್ನೆಲ್ಲ ಕುಲಿಗೆಡಿಸ್ಬಿಡೋದು, ಬಡಬಗ್ಗರ ಮನೆ ಹಾಳು ಮಾಡ್ಬಿಡೋದು, ಒಳ್ಳೆ ಕೆಲಸಕ್ಕೆ ಅರ್ಕತ್ತು, ಕೆಟ್ಟ ಕೆಲಸಕ್ಕೂ ಮಕ್ಕಳು ಒಂದ ಎಳ್ದ. ಅವ್ರೇನೋ ಸತ್ತು ಹೋದ್ರು, ಆದ್ರೆ ನನಗ್ ತುಂಬಾ ಅನ್ಯಾಯವಾಗಿ ಹೋಯ್ತು. ಅವ್ರು ಸತ್ತೋದ್ರೆ ನಿಮ್ಗೇನಾಯ್ತು ಅನ್ಯಾಯ? ಅವರೆಲ್ಲ ಬದುಕಿದ್ದಿದ್ರೆ ಅವ್ರ ಮೇಲೊಂದು ಪುಸ್ತಕ ಬರ್ದು ಒಂದ್ 5,000 ರೂಪಾಯಿ ಸಂಪಾದನೆ ಮಾಡ್ಕೋತಿದ್ನೋ, ಈಗ ಅದಕ್ ಕಲ್ ಬಿತ್ತೋ? ಹೋಗವ ಹೋಗು, ನಮ್ ಹಿರಿಯಕರು ಬದುಕತರ ಕತೆ, ಪುಣ್ಯವಂತರ ಕತೆ, ಸತ್ಯವಂತರ ಕತೆ, ದ್ಯಾವರ ಕತೆ, ದೇಶ ಭಕ್ತರ ಕತೆ ಬರೆದು ಜೀವನನು ಮಾಡ್ತಿದ್ರು, ಜನಕ್ ಒಳ್ಳೇದು ಹೇಳ್ತಿದ್ರು. ನೀವೇನಪ್ಪ ಅಂದ್ರೆ ಲಂಡ್ರು, ಲಪಂಗರು, ಕಳ್ಳರು, ಚೇಡಿಗಳು, ಪುಂಡ್ರು, ಪುಡಾರಿಗಳು, ಇವ್ರ ಕತೆ ಬರೆದು ನೀವು ಕೆಟ್ಟು ಲೋಕನ ಕುಲುಗೆಡಿಸ್ಬೇಕು ಅಂತ ಮಾಡಿದೀರ? ಎಲ್ಲಿ ಬುದ್ಧಿ ಇದ್ರೆ ಬರ್ರಿ. ಪುಣ್ಯವಂತರ ಸತ್ಯವಂತರ ಕತೆಯ ಏನ್ ಸಾವುಕಾರ್ರೆ? ಈಗ ಎಲ್ಲಿದ್ದಾರ್ರಿ ಅಂಥ ಪುಣ್ಯವಂತರು ಸತ್ಯವಂತರು? ಯಾಕೆ ಕುಂಟಿಲ್ವ ನಿಮ್ ಕಣ್ಣಿದ್ರಿಗೆ? ನಮ್ಮ ಹಳ್ಳಿಗೆ ದೇವ್ರು ಅಂದ್ರು ಇವ್ರೇ, ಕಣ್ಣು ಅಂದ್ರು ಇವ್ರೇ. ಬರೀರಿ ಇವ್ರ ಮೇಲೆ ಕತೆಯ. ಏ ಕಾಳಪ್ಪ, ನಮ್ಮಂತ ಪುಣ್ಯಾತ್ಮರ ಮೇಲೆ ಇವರೆಲ್ಲ ಎಲ್ಲಿ ಬರೀತಾರೋ ಕತೆಯ? ಸಾವುಕಾರ್ರೆ, ಪುಣ್ಯವಂತರ ಮೇಲೆ ಕತೆ ಬರೆದ್ರೆ ಬೇಕಾದಷ್ಟು ಪುಣ್ಯ ಏನೋ ಸಿಗುತ್ತೆ, ಹಣ ಎಲ್ಲಿ ಸಿಗುತ್ತೆ? ಬರ್ತೀನಿ ಸಾವುಕಾರ್ರೆ. ಓ ಬೆಂಗಳೂರವ್ವ, ಬಸ್ಸಿ ನಿಂತ್ಕೊಳ್ಳಿ. ಈ ಕೇಡಿಗಳ ಮೇಲೆ ಕತೆ ಬರೆದಿದ್ರೆ ನಿಮ್ಗೆ 5,000 ತಾನೇ ಸಿಕ್ತಿ. ತಕಳೆ 10,000 ಬರೀರಿ ನಮ್ ಸಾವುಕಾರ ಮೇಲೆ ಕತೆಯ. ನಿಮ್ ಸಾವುಕಾರ ಮೇಲೆ ಕತೆ ಏನೋ ಬರೀಬಹುದು, ಆದ್ರೆ ನಾನು ಇಲ್ಲೇ ತಿಂಗಳಾನ್ಗಟ್ಲೆ ಇರ್ಬೇಕಾಗತ್ತಲ್ಲ. ಇರಿ, ನಮ್ ಸಾವುಕಾರ ಮನೆ ಇರಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೋಡಿ, ನಾನು ಬರೆಯೋಕ್ ಕುತ್ಕೊಳ್ಳಕ್ ಮುಂಚೆ ನನಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡ್ಬೇಕು. ನಾವ್ ಅದ್ರಲ್ಲೇ ಜೀವನ ಮಾಡೋರು ನೋಡಿ, ನಮ್ಮ ನಂಬ್ಕೊಂಡಿರೋರು ನೆಮ್ಮದಿಯಾಗಿರ್ಬೇಕಲ್ಲ. ಅವ್ರು ಹೇಳೋದು ಸರಿ, ಈ ಕತೆ ಗೀತೆ ಬರೆಯೋರ್ಗ ಒಟ್ಟಿಗೆ ಇರಕ್ಕಿಲ್ಲ. ಅದ್ಯಾವ ಮಾತು ಕೊಡ ಅನ್ಬಿಡಿ. ಹಾಗಾದ್ರು ಮಾಲ್ತವನ್ನ ತೋಟದ ಮನೆ ಕಳ್ಸವ ಇಲ್ಲ ಇಲ್ಲೇ ಇರ್ಸ್ಕೊಳವ? ಸದ್ಯಕ್ಕೆ ಇಲ್ಲೇ ಇರ್ಸ್ಕೊಳವ ಕಾಳಪ್ಪ. ಏನ್ದ ಮರಿ, ಎಲ್ಲೋಗ್ಬಿಟ್ಟಿದ್ದು? ಮಾಲ್ತವ ಬಾವ ಇಲ್ಲಿ, ಇವನು ನನ್ನ ಮಗ ಮರಿ ಪಡವ. ನಮಸ್ಕಾರ. ಇವರು ಕತೆ ಬರೆಯೋರು, ನಮ್ಮ ಹಳ್ಳಿಲಿ ಇದ್ರಲ್ಲ ಕೇಡುಗಳು ಅವ್ರ ಕತೆ ಬರೀಕ್ ಬಂದ್ರು. ಹಾ, ಅವ್ರ ಕತೆ ಬರಿಬೇಡಿ, ನನ್ ಕತೆ ಬರೀರಿ ಅಂದ್ರು, ಒಪ್ಕೊಂಡಿದ್ದೀನಿ. ಕತೆ ಬರೆದ್ ಮುಗಿಸೋವರೆಗೂ ಇಲ್ಲೇ ಇರ್ತೀನಿ. ಸಾವುಕಾರ್ರೆ, ಅವ್ರ್ಯಾರು ಗೊತ್ತಾಗ್ಲಿಲ್ಲ? ಇವರು ದಿಲ್ಲಿಯವರು, ಮೈನಾಜಿ ಅಂತ, ನನ್ನ ಮಗನ ಸ್ನೇಹಿತರು. ಈ ಹಳ್ಳಿನ ದಿಲ್ಲಿ ಮಾಡ್ಬೇಕು ಅಂತ ಬಂದ್ರು. ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ, ನಡುವೆ ಎಡವಟ್ಟಾಗ ನಿಂತು ಬಿಟ್ಟವ್ರೆ. ಅದೊಂದ್ ದೊಡ್ಡ ಕತೆ, ಅದನ್ನ ಅವ್ರ ಬಾಯಲ್ಲೇ ಕೇಳ್ಕೊಳ್ಳಿ. ಏ ಕಾಳಪ್ಪ,
अरे जी ये क्या बोल रहे हैं, मुझे तो कुछ भी समझ में नहीं आती। ये कौन है? ये मैं एक राइटर हूँ, आप दोनों से मिलकर बहुत खुशी हुई। अच्छा तो आप हिंदी भी जानते हैं? थोड़ा थोड़ा। मिस्टर मरीपड़वा ಅದೇನೋ ಎಡವಿಟ್ಟು ಅಂದ್ರಲ್ಲ ಅದೇನ್ ಕತೆ? ಅದೆಲ್ಲ ನಿಧಾನವಾಗಿ ಹೇಳಬೇಕಾದ ಮಾತು. ಮಾಲತಿಜಿ ಮುಜೆ ತೋ ಆಕ್ಷನ್ ಔರ್ ಥ್ರಿಲ್ ಕಿ ಕಹಾನಿ ಬಹುತ್ ಅಚ್ಚಿ ಲಗ್ತಿ ಹೈ. ಆಪ್ ಕಿಸ್ ತರಹ ಕಿ ಕಹಾನಿ ಲಿಖ್ತೆ ಹೈ? ಮುಜೆ ಭಿ ಆಕ್ಷನ್ ಕಿ ಕಹಾನಿ ಬಹುತ್ ಪಸಂದ್ ಹೈ. ಅಚ್ಚಾ ತೋ ಹಮ್ ದೋನೋ ಕಿ ಟೇಸ್ಟ್ ತೋ ಏಕ್ ಹಿ ಹೈ. ಚಲಿಯೆ ನಾ ಚಲಿಯೆ ಅಂದರ್. ಮಾಲತವಾ ಮಾಲತವಾ ಇದೇನ್ ಕಳಪ್ನರೆ ಇಲ್ಲಿ ತನಕ ಬಂದ್ರಿ? ನೀವು ನಮ್ಮ ಸಾವಕರ ಮೇಲೆ ಕತೆ ಬರೆತಿದ್ದೀರಲ್ಲ, ಆ ವಿಚಾರವಾಗಿ ಗುಟ್ಟಾಗಿ ಎರಡು ಮಾತಾಡಬೇಕಾಗಿತ್ತು. ಏನದು? ನಮ್ಮ ಸಹಕಾರವನಲ್ಲ ದುದ್ದೀನನ ಮಗ, ಅವನಿ ಮಟ್ಟಕ್ಕೆ ಬರೋಕೆ ನಾನೇ ಕಾರಣ. ನನ್ನ ತಲೆಯಿಂದಲೇ ಬಂದಿರೋದು ಅವನಿಗೊಂದು ಬೆಲೆ. ಅದನ್ನ ನಿಮ್ಮನ್ನ ನೋಡಿದ್ದೀನವೇ ಅರ್ಥ ಮಾಡಿಕೊಂಡೆ. ನೀವು ಕತೆ ಬರೆಯರಲ್ವಾ, ಮನುಷ್ಯನ ಮಕ ನೋಡಿ ತಕ್ಷಣ ಇವನ ಯೋಗ್ಯತೆ ಹಿಂಗೆ ಅಂತ ಪಟ್ ಅಂತ ಅರಳು ಬಿಡ್ತೀರಾ? ಅಚ್ಚರಿ ಅದೇನೋ ಗುಟ್ಟು ಮಾತು ಅಂದ್ರಲ್ಲ, ಏನದು? ನೀವು ನಮ್ಮ ಸಹಕಾರನ ಮೇಗೆ ಕತೆ ಪುಸ್ತಕ ಬರೀತಿದ್ದೀರಲ್ಲ, ಅದರ ಹಾಗೆ ಕನೆಕ್ಷನ್ ಕಾಳಪ್ಪ ಇಲ್ಲ ಅಂದ್ರೆ ಸಹಕಾರ ಸಂಘಪ್ಪ ಇಲ್ಲ ಅಂತ ಓದು ಜನ ತಿಳ್ಕೋಬೇಕು. ಹಂಗೆ ಆ ಪುಸ್ತಕದಾಗೆ ನನ್ನ ಹೆಸರು ಎದ್ದು ಕಾಡಬೇಕು, ಹಂಗ ಬರೀಬೇಕು. ಅದನ್ನೆಲ್ಲ ಬರಿಬೋದು, ಅದೆಲ್ಲ ನಮ್ ಕೇಳಿದೆ ಬಿಡಿ. ಆದ್ರೆ ನಿಮ್ ಸಾವುಕಾರರು ನಂಗ್ 10,000 ರೂಪಾಯಿ ಕೊಡ್ತಿದ್ದಾರೆ, ನೀವೆಷ್ಟು ಕೊಡ್ತೀರಿ? ಮಾಲತವ್ವ ಅದೇನೋ ಹಾಳಾದ್ದು, ಈ ದುಡ್ಡುಗೂ ನನಗೂ ಕನಕ್ಸನ್ನೇ ಕೂಡ ಬಂದಿಲ್ಲವ್ವ. ಕಾಳಪ್ಪನವ್ರೆ ಅದೇನೋ ನೋಡಿ, ದುಡ್ಡಿಲ್ಲ ಅಂದ್ರೆ ನನ್ ಬುದ್ಧಿಗೂ ಬರವಣಿಗೆಗೂ ಕನೆಕ್ಷನ್ ಇರಲ್ಲ. ಅವ್ವ ನನ್ ತವು ಒಂದು ಪರಮಾಶಿ ಚಿನ್ನ ಸರ ಅದೆ, ಅದನ್ನ ಕೊಟ್ಟು ಬಿಡ್ತೀನಿ, ಬರೆದು ಬಿಡಿ. ಆಯ್ತು ಬಿಡಿ. ಅದ್ರಾಗ ಇನ್ನೊಂದು ವಿಚಾರ, ಆ ಸರನ ನೀವು ಈ ಹಳ್ಳಿಲಿ ಇರಗಂಟ ಈಚೆಗೆ ತೆಗಿಬಾರ್ದು, ಇದು ಕಂಟ್ರಿ ಸರನ್ನು. ಯಾಕೆ? ಯಾಕೆ ಅಂದ್ರೆ ಅದು ನನ್ನ ಹೆಂಡತಿ ಆಗ್ತಾ ಇದ್ದ ಸರ. ಅದಕ್ಕೆ ಅದನ್ನ ಈ ಹಳ್ಳಿಲಿ ಮಕ್ಕಳು ಮರಿಯಿಂದ ಮುದುಕರ ಗಂಟ ನೋಡವ್ರೆ. ನಾಳೆ ನಿಮ್ ಕುತ್ತಿಗೆಯಲ್ಲಿ ಆ ಸರನ ಈ ಹಳ್ಳಿ ಜನ ಕಂಡುಬಿಟ್ರೆ ನಿಮಗೂ ನಮಗೂ ಕನೆಕ್ಷನ್ ಮಾಡಾಕ್ಬಿಡ್ತಾರೆ ಈ ಹಳ್ಳಿ ಜನ. ಶಿವ 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 ಶಿವ, ನಿಮಗ್ ಕೆಟ್ಟಿಸ್ರು ಬರಬಾರ್ದು. ಆಯ್ತು ಸರ, ಯಾವಾಗ ಕೊಡ್ತೀರಿ? ನಾಳೆ. ಮೈನಾ, ಲಿಸನ್ ಟು ಮಿ ಮೈನಾ. ಡೋಂಟ್ ಟಚ್ ಮೀ. ನಿನ್ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಯು ಆರ್ ಅನ್ ಇಡಿಯಟ್ ಫೂಲ್. ನಾನು ತಿಂಗಳನ್ ಗಟ್ಟಲೆ ಕಷ್ಟಪಟ್ಟು ಸೆಟಪ್ ಮಾಡಿದ ಪ್ಲಾನ್ ನ ನೀನು ಒಂದೇ ನಿಮಿಷದಲ್ಲಿ ಅಪ್ಸೆಟ್ ಮಾಡ್ಬಿಟ್ಟೆ. ಆ 2 ಲಕ್ಷ ರೂಪಾಯಲ್ಲಿ ನಾನೇನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ನನ್ನ ಆಸೆನೆಲ್ಲ ಮಣ್ಗೂಡ್ಸ್ಬಿಟ್ಟೆ. ಕೈಗ್ ಬಂದಿತ್ತು ನಾ ಬಾಯ್ ಬರ್ದಾಗ ಮಾಡ್ಬಿಟ್ಟೆ. ಜನಗಳಿಗೆ ಮೋಸ ಮಾಡಿ ಕಲೆಕ್ಟ್ ಮಾಡಿ ದುಡ್ಡು ಹೋದ್ರೋಗ್ಲಿ ಬಿಡು, ವರ್ಷಕ್ಕೆ ಮೋಸವಾಯ್ತು. ಏನೋ ಅಕಸ್ಮಾತ್ ಆದಕ್ಕೆ ನಿನ್ನ ಹತ್ರ ಇಡಿಯಟ್ ಫೂಲ್ ಅಂತ ಬೇಸ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನಂತ ಎಂತ್ರೆ ಜೊತೆಲಿ ಸ್ನೇಹ ಮುಂದರ್ಸಕ್ಕೆ ನನಗೂ ಇಷ್ಟವಿಲ್ಲ. ನೋಡು ಮರಿ, ಇಷ್ಟು ದಿವಸ ನೀ ನನ್ನ ಅನುಭವಿಸ್ತೆ ಅಷ್ಟೇ ನಿನ್ನ ಅದೃಷ್ಟ ಅಂತ ತಿಳ್ಕೋ. ನಾನು ನನ್ನ ಚೆನ್ನಾಗಿ ಹಳ್ಳಿಯಲ್ಲಿರಲ್ಲ. ನೋಡು ಮರಿ, ವ್ಯಾನಿನ್ ಬಾಡಿಗೆ, ಪೆಟ್ರೋಲು, ನಮ್ಮಿಬ್ಬರ ಖರ್ಚು, ನನ್ನ ಡ್ರೆಸ್ಸಿನ ಖರ್ಚು, ಇದಕ್ಕೆಲ್ಲ ನಾನ್ ಸಾಲ ಮಾಡಿದ್ದೀನಿ, ಅದ್ ನಿನ್ ಗೊತ್ತು ತಾನೆ. ಅದಕ್ಕೆ ಅಟ್ಲೀಸ್ಟ್ 10,000 ರೂಪಾಯಿ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಕೈಯಿಂದ ಕೊಡ್ಸ್ಬಿಡು. ಆಮೇಲಿಂದ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಕೊಡಿಸ್ಲಿಲ್ಲ, ಫ್ಯಾಕ್ಟ್ರಿ ಹೆಸರಿನಲ್ಲಿ ಹಳ್ಳಿ ಜನಗಳ ಕಣ್ಣಿಗೆ ಮಣ್ಣೆರಚಿದವ ನೀನೇ ಅಂತ ತೋರಿಸಿ ನಿನ್ನನ್ನ ಕಂಬಿ ಎಣ್ಸಾಕ್ ಮಾಡಿದೆ. ಮೈನಾ ಮೈನಾ, ನಾನು ಏನ್ ಮಾಡ್ಲಿ ಮೈನಾ? ನಾನ್ ಕೇಳಿದ್ರೆ ನಮ್ಮಪ್ಪ ದುಡ್ಡು ಕೊಡಲ್ಲ, ನೀನ್ ಕೇಳಿದ್ರೆ ಇಲ್ಲ ಅನ್ನಲ್ಲ, ಕೊಡ್ತಾರೆ. ಅದರಲ್ಲಿ ಅರ್ಧ ನೀನ್ ತಗೋ, ಅರ್ಧ ನನಗ್ ಕೊಡು. ಆಮೇಲಿಂದ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಹಲೋ, ಥ್ಯಾಂಕ್ ಯು. ಓ ಮಾಲತಿ, ನೀವಾ?
ಯಾವಾಗ ಬಂದ್ರಿ? ಇಲ್ಲಿಗೆ ಬಂದ್ರಿ? ನನಗೆ ಸನ್ಸೆಟ್ ನ ಫೋಟೋಗ್ರಾಫ್ ಮಾಡೋದಂದ್ರೆ ತುಂಬಾ ಇಷ್ಟ. ನೀವಿಬ್ರು ಲವರ್ಸ್ ನಿಂತಿದ್ರಿ, ಕಾಂಪೋಸಿಷನ್ ತುಂಬಾ ಚೆನ್ನಾಗಿತ್ತು, ಟಕ್ ಅಂತ ಒಂದು ಫೋಟೋ ತೆಗೆದ್ರಿ. ಕ್ಯಾ ಬೋಲ್ ರಹೇ? ಹಮ್ ಕೋ ಲವರ್ಸ್ ಕಹ ರಹಾ ಹೈ. ಓಹೋ ಮಾತೆ ಜಿ, ಹಮ್ ತೋ ಲವರ್ಸ್ ನಹೀ ಹೈ, ಸಿರ್ಫ್ ಫ್ರೆಂಡ್ಸ್ ಹೈ. ವಹೀ ಪಹಲೆ ಫ್ರೆಂಡ್ಸ್, ಬಾದ್ ಮೇ ಲವರ್ಸ್, ಔರ್ ಉಸ್ಕೆ ಬಾದ್ ಪಾರ್ಟ್ನರ್ಸ್. ಪಾರ್ಟ್ನರ್ ಮತಲಬ್ ಲೈಫ್ ಪಾರ್ಟ್ನರ್ಸ್. ಅಚ್ಚಾ ಮೈನಾ ಜಿ, ಮಾಫ್ ಕೀಜಿಯೆ ನಾ, ಆಪ್ ಲೋಗೋಂ ಕೋ ಡಿಸ್ಟರ್ಬ್ ಕಿಯಾ, ಸಾರಿ. ಕ್ಯಾರಿ ಆನ್. ಸಣ್ಣು ಸಣ್ಣು ಸಣ್ಣು, ನಾನೇ ಮುಂಚೆ ಅಂದ್ರೆ ನನಗಿಂತ ಮುಂಚೆನೆ ಹಾಜರಾಗ್ಬಿಟ್ಟಿದ್ದೀರಾ? ಚಿನ್ನ ಸರ ಕೊಡ್ತೀನಿ ಅಂತ ಹೇಳಿದ್ರಿ, ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಆಸೆ ಅಲ್ವೇ, ತಂದಿದ್ದೀರಾ? ಮಾತ್ ಕೊಟ್ಮೇಲೆ ತೆಪ್ಪೋಕಾಯ್ತದ? ಏನಿದು, ತುಂಬಾ ಹಳೆ ಕಾಲದ. ನನ್ನ ಹೆಜ್ಜೆ ಏನ್ ನಿಮ್ ತರ ಈಗಿನ ಕಾಲದೊಳ? ಹಳೆ ಕಾಲದೊಳ ಅಲ್ವಾ? ನಿಮ್ ಊರ್ಗ್ ಹೋಗಿ ಕರಕ್ಸಿ, ನೀವು ಬೇಕಾದ ತರ ಓಬೆ ಮಾಡಿಸ್ಕೊಂಡು ಹಾಕೊಳ್ಳಿ. ಹಾಗೆ ಮಾಡೋಣ. ಅಲ್ಲಿ ತನಕ ಸರ ನಿಮ್ ಹತ್ರನೇ ಇರ್ಲಿ, ಹೋಗೋವಾಗ ಕೇಳಿಸ್ಕೊತೀವಿ. ಅನುಮಾನ ಇದ್ರೀಗ್ಲೇ ತಕ್ಕಂಬಿಡಿ, ಆಮೇಕೆ ಕೊಡಕ್ಕಿಲ್ಲ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ನನ್ ಕಡ್ಗಂಡು ಬಿಟ್ಟಿರಾ? ಎಲ್ಲಾದ್ರೂ ಉಂಟೆ, ಕತೆ ಶುರುವಾಗೋದೆ ಕನೆಕ್ಷನ್ ಕಳಪ್ನವರಿಂದ. ಎತ್ತಗಂಟ್ರಿ ಬನ್ನಿ, ನಾನ್ ಹೀಗೆ ಸುತ್ತಾಡ್ಕೊಂಡ್ ಬರ್ತೀನಿ. ನಂಬರ್ಲ ನಿಮ್ ದೇವ್ರ ತಾನೆ? ಅನುಮಾನವೇ ಇಲ್ಲ, ದೇವ್ರ ಕುತ್ತಿಯಲ್ಲಿ ತರಾನ ತನ್ನ ಹೆಂಡತಿ ರೋಲ್ ಕೇಳ್ತಾನಲ್ಲ ಸಿದ್ದಪ್ಪ. ಮೈಲಾರಪ್ಪ, ಕರಿಯನ್ ಮೇಲೆ ಕಳ್ತನ ಒರೆಸಿ ನನ್ ಮಗಳ ಬಾಳ್ನೆ ಹಾಳು ಮಾಡ್ಬಿಟ್ಟ. ಇವನ್ ನಿಂಗೆ ಸುಮ್ಕೆ ಬಿಡಬಾರ್ದು, ಸರ್ ಸಮೇತ ನರ್ಬಿದ್ದು ಕಳೆದು ಬಿಡ್ಬೇಕು. ನಡಿ, ಸ್ವಲ್ಪ ಸುಮ್ಮನಿರಿ, ದುಡುಕ್ತೀರಿ. ಊಟದಲ್ಲಿದ್ರಲ್ಲ ಅವ್ರ ಪೈಕಿ ಇಬ್ಬರನ್ನ ನಾನು ನೋಡ್ದೆ, ದುಡ್ಡಿನ ಕತ್ತೆಲ್ಲ ಗುಡ್ಡ ಹಾಕೊಂಡು ಏಣಿಸ್ತಾ ಇದ್ರು. ಸವಕಾರಪ್ಪ ಅಲ್ಲಿ ಸುಮ್ಕಿರಪ್ಪ, ನಾನ್ ಇವೆಲ್ಲ ನಂಬಕ್ಕಿಲ್ಲ. ನಾನೇ ಕಣ್ಣಾರೆ ನೋಡ್ದೆ ರೀ, ಮಾತಾಡ್ಸೋಣ ಅಂತ ಹತ್ರ ಹೋದೆ, ಅವ್ರ ಮಾಯ ದುಡ್ಡು ಮಾಯ. ಎಲ್ಲಿ? ಇಲ್ಲೇ ಆ ಗುಡ್ಡ ಹತ್ರ. ಸಾವ್ಕಾರೆ, ಅದೇ ಜಾಗ, ಅಲ್ಲೇ ಇಬ್ರು ಕೂತಿದ್ರು. ಇಲ್ಲೇನಾ? ಹಾ. ಏನೋ ಕಾಳಪ್ಪ. ಅಯ್ಯ ನೀವು ಸುಮ್ಕಿರಿ ಸಾವ್ಕಾರ್ರೆ, ಇವಮ್ಮ ಕತೆ ಬರೆಯೋಳು, ನಮಗೆ ಒಂದ್ ಕತೆ ಹುಡ್ಸಿ ಹೇಳ್ತಾವಳೆ. ನಾನ್ಯಾಕ್ರಿ ಕತೆ ಹುಟ್ಟಿಸ್ ಹೇಳಿ? ಏನಪ್ಪ ಅಂತ ಮಾತಾಡ್ಸೋಣ ಅಂತ ಹತ್ರ ಹೋದೆ, ದೊಡ 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 ಅಂತ ಓಡ್ಬಿಟ್ರು. ಇದೇನೋ ಕಾಳಪ್ಪ. ಸಾವ್ಕಾರ್ರೇ, ನಿಮ್ಮ ಮಗನಾಳೆ ನಾನೇ, ನನ್ ಕೈಯಾರ ಬೆಂಕಿ ಹಾಕಿ ಸುಡ್ಸ್ ಬಂದಿದ್ದೀನಿ, ಅದೇನ್ ದಡದಡ ಅಂತ ಓಡ್ಬಿಡ್ತಾರೆ. ಸಾವ್ಕಾರ್ರೆ, ಅದು ಎಳ್ಳ ಕಣ್ಣು ಬಿಟ್ರು, ಅದನ್ನ ಅನುಭವಿಸೋಕ್ ಮುಂಚೆ ದೂರ್ ಬಂದಾಗ ಸತ್ತೋಗ್ಬಿಟ್ರು. ಈಗ ಪಿಶಾಚಗಳಾಗಿ ಸುತ್ತಾಟ ಅವ್ರೆ. ಅಂದ್ರೆ ನಾನ್ ನೋಡಿದ್ದು ಪಿಶಾಚುಗಳು ಅಂತೀರಾ? ಮತ್ತಿಲ್ಲೇನು? ಏನಾಯ್ತು? ಇನ್ಮೇಲೆ ನಿಮ್ ಹಳ್ಳಿಲಿ ನಾನೆಲ್ಲೂ ಹೊರಗಡೆ ತಿರುಗಾಡಕ್ ಹೋಗಲ್ಲಪ್ಪ, ಬರೀ ಪಿಶಾಚಿಗಳ ಕಾಟ. ಮಲ್ತವ್ವ, ನೀವು ಪಿಶಾಚಿಗಳ ಮೇಲೆ ಒಂದ್ ಕತೆ ಯಾಕೆ ಬರೀಬಾರ್ದು? ಕತೆ ಬರೀಬೇಕಾದ್ರೆ ಅದ್ರ ಜೊತೆ ಇರ್ಬೇಕಲ್ಲ. ಇದ್ಬಿಡಿ. ಆ ಮಾಲ್ತಿ ಕತೆ ಬರೆಯೋಳ್ ತರ ಕಾಣಿಸ್ತಾ ಇಲ್ಲ, ನಮ್ ಹಾಗೆ ಏನೋ ಪ್ಲಾನ್ ಹಾಕೊಂಡೇ ಬಂದಿದ್ದಾಳೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು, ಸಂಜೆ ಮಲ್ತವ್ವ ನೀವು ಮನೆಗೆ ನಡ್ರಿ, ನಾನು ಸಾವುಕಾರರು ಹಂಗೆ ತೋಟದ ಮನೆ ಕಡೆ ಸುತ್ತಾಡ್ಕೊಂಡು ಬರ್ತೀವಿ. ಅಯ್ಯೋ ಕಾಳಪ್ಪನವ್ರೆ, ನನಗೆ ಭಯವಾಗುತ್ತೆ. ನಿಮ್ಮ ಹಿಂದೆ ಇರ್ತೀವಿ ನಡ್ರಿ. ಸರಿ ನಡ್ರಿ. ಸಾವುಕಾರ್ರೆ, ಈ ಕತೆ ಬರೆಯೋ ಎಮ್ಮನ್ ಚಾಳಿ ನೋಡಿದ್ರೆ ಯಾಕೋ ಅನುಮಾನ ಬತ್ತೈತಲ್ಲ, ದೆವ್ವ ನೋಡ್ದೆ ಅಂತಾಳೆ.
ದುಡ್ಡೇನಿಸ್ತಿದ್ರು ಅಂತಾಳೆ. ನನಗೂ ಅದೇ ಅನುಮಾನ ಬಂದೈತೆ ಕಾಳಪ್ಪ. ಇನ್ನು ಮ್ಯಾಗ ಇವಳ ಮೇಲೆ ಸರಿಯಾಗಿ ಮಂಗಳ ಈ ಸೀತೆಗೆ ನಾನು ರಾಮನು ರಾವಣನು ಗೊತ್ತಾಗ್ಲಿಲ್ವಲ್ಲ. ನೀವೇ ನನ್ನ ರಾಮ ಅಂತ ತಿಳ್ಕೊಂಡು ಎರಡು ವರ್ಷ ಆಯ್ತು. ಹೌದಾ? ನಾನು ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆದೆ ಗೊತ್ತಾ? ಯಾಕೆ ನೋಡಿ, ನೀವು ಕಳ್ಕೊಂಡಿರೋ ಆ ಹಣದ ಪೆಟ್ಟಿಗೆನ ಆ ಪಾಪಿಗಳು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಹೌದಾ? ಹ್ಮ್, ಅದನ್ನ ನಾನು ತಂದ್ಕೊಡ್ತೀನಿ. ಆ ಹಣ ತಗೊಂಡೋಗಿ ಫ್ಯಾಕ್ಟ್ರಿ ಮಾಡಿ ನಿಮ್ ಹೆಸರು ಉಳಿಸ್ಕೊಳ್ಳಿ. ನಿಮ್ ಕಷ್ಟ ನಾನು ನೋಡ್ಲಾರೆ. ಓ ಮಂಗಳ ನೋಡಿ, ಬರ್ತಾ ಮೈನಾಜಿನೂ ಕರ್ಕೊಂಡ್ ಬನ್ನಿ. ಮೈನಾ ಯಾಕೆ ಮಂಗಳ, ಈ ಹಣ ಸಿಕ್ಕಿರೋ ಸುದ್ದಿನೇ ಅವಳಿಗೆ ಗೊತ್ತಾಗಬಾರ್ದು. ಅವ್ರಿಗೆ ಗೊತ್ತಾಗದೆ ಹೋದ್ರೆ ತಪ್ಪು ಹೇಗಾಗತ್ತೆ? ಮಂಗಳ, ಮೈನಾ ಡೆಲ್ಲಿ ಅವಳು ಅಲ್ಲ, ಅಲ್ಲಿ ಅವರ ಅಪ್ಪನೂ ಇಲ್ಲ, ಫ್ಯಾಕ್ಟ್ರಿನೂ ಆಗೋದಿಲ್ಲ, ಎಲ್ಲ ಬೋಗಸ್. ನಾವಿಬ್ರೆ ಆ ಹಣ ತಗೊಂಡು ಬಂಬಾಯಿಗೋ ಕಲ್ಕತ್ತಾಗ ಹೊರಟೋಗಿ ಬಿಡೋಣ. ಹೇಗೂ ನಿನ್ನನ್ನು ಲವ್ ಮಾಡ್ತೀನಿ, ನಾನು ನಿನ್ನನ್ನು ಲವ್ ಮಾಡ್ತೀನಿ. ರಾಮ ಸೀತೆರಾಗಿ ಬದುಕೋಣ, ಏನಂತೀಯ? ಸತ್ಯವಾಗ್ಲು ನಮ್ಮ ಪ್ರಾಣವು. ನಾಳೆ ನಾನು ಹಣದ ಪೆಟ್ಟಿಗೆ ಸಮೇತ ಇದೇ ಹೊತ್ತಿಗೆ ಇಲ್ಲೇ ಕಾಯ್ತಿರ್ತೀನಿ. ನೀವು ಬಂದ್ಬಿಡಿ, ಯಾರಿಗೂ ತಿಳಿದೆ ಹೋಗ್ಬಿಡೋಣ. ಏನು? ಖಂಡಿತವಾಗಿ. ಹಾ, ಅದೆಲ್ಲ ಬೊಂಬೈನಲ್ಲಿ. ಓಕೆ, ಬಾಯ್ ಬಾಯ್. ಗುಡ್ ಮಂಗಳ. ಈಗ್ಲಾದ್ರೂ ಅರ್ಥವಾಯ್ತು. ಎಲ್ಲ ಬಡ್ಡಿ ಮಕ್ಳ ಅಷ್ಟೇ ಅಲ್ಲ, ಫ್ಯಾಕ್ಟ್ರಿ ಕಟ್ತೀವಿ ಅಂತ ವಸೂಲ್ ಮಾಡಿದ ಹಣ ಒಟ್ಟು ಎಷ್ಟು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯೋ? ಅದೇ ಎಲ್ಲ ಲಕ್ಷ ಅಲ್ಲ, ವಸೂಲಾದ ಹಣ ಮೂರೂವರೆ ಲಕ್ಷ. ಹಂಗಾದ್ರೆ ಇನ್ನು ಒಂದೂವರೆ ಲಕ್ಷ ನಿಮ್ಮ ಸಾವುಕಾರ ಹೊಟ್ಟೆಲಿ ಜೀರ್ಣವಾಗ್ಬೇಕು. ಇಂಥ ದ್ರೋಹಿಗಳಿಗೆ ಎದುರು ಬಿದ್ದ ಈ ಜನನ್ನ ನೀವೆಲ್ಲ ಏನಂದ್ರಿ? ಅವರೆಲ್ಲ ಏನಾಗ ಹೋದ್ರು? ಈ ಕಣ್ಣನ್ನು ಮಕ್ಕಳು ನಂಬ್ಕೊಂಡು ನಮ್ಮ ಮಕ್ಕಳನ್ನ ಬಲಿ ಕೊಟ್ಬಿಟ್ವಲ್ಲ ಸಿದ್ದಪ್ಪ, ನಮ್ ಮಕ್ಳು ಹೆಂಗ್ ಉರ್ದೋದ್ರು ಹಂಗೆ ಇವ್ರಿಗೂ ಬೆಂಕಿ ಹಾಕಿ ಉರ್ಸಿ ಪೂದಿ ಮಾಡ್ಬಿಡ್ಬೇಕು. ತುಡುಪಿಡಿ. ಎಲ್ಲಿಗೆ ಹೋಗಿದ್ರಿ? ಹೀಗೆ ಸುತ್ತಾಡ್ಕೊಂಬರಕ್ ಹೋಗಿದ್ದೆ. ಮಾಲ್ತವ್ವ, ಅಲ್ಲೆಲ್ಲೂ ಪಿಸಾಚಿಗಳು ಕಾಣಿಸ್ತಿಲ್ವಾ? ಮಾಲ್ತವ್ವ, ನೀವು ನನ್ನ ಕತೆ ಬರೀತಿದ್ದೀರಿ, ಅದಕ್ಕೆ ಇನ್ನು ವಸಿ ಪಾಯಿಂಟ್ ಹೇಳ್ಬೇಕಾಗೈತೆ. ವಸಿ ನನ್ ಜೊತೆ ತ್ವಾಟ್ರ್ ಮನೆಗೆ ಬರ್ತೀರಾ? ತ್ವಾಟ್ರ್ ಮನೆಗೆ ಸೌಕರ್ಯ ಇಲ್ಲೇ ಹೇಳ್ಬೋದಲ್ಲ? ಅದನ್ ತ್ವಾಟ್ರ್ ಮನೇಲಿ ಹೇಳಿದ್ರೆ ಚಂದ. ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀರಲ್ಲ, ಇನ್ನೇನಿದೆ ಸೌಕರ್ಯ? ಬರ್ತಾ ಇದ್ದೀನಿ, ಬೇಗ ಮುಗಿಸ್ಬಿಡ್ತೀನಿ. ಮುಗಿಸೋರಂತ ನಮ್ಮ ತ್ವಾಟದ ಮನೆಯಿಂದ ಸೀದಾ ಬೆಂಗಳೂರಿನಾಗಿರೋ ನಿಮ್ ಪೇಪರ್ ಆಫೀಸ್ ಹೋಗಿ ನಮ್ಮನ್ನೆಲ್ಲ ಮುಗಿಸೋರಂತ. ಇದೇನ್ ಸೌಕರ್ಯ ಹೀಗ್ ಮಾತಾಡ್ತಿದ್ದೀನಿ? ನೀನ ಜಂಗಮಯಿಂತವ ಗುಟ್ಟ ಏನ್ ಮಾತಾಡ್ತಿದ್ಯೋ ಅದನ್ನೇ ನಾವೀಗ ಮಾತಾಡ್ತಾ ಇರೋದು. ಮಾಲ್ತವ್ವ, ನಿನ್ ಪೇಪರ್ ನ ಹೆಸರೇನು? ಹಲೋ ಮಂಗಳ, ಥ್ಯಾಂಕ್ ಯು ವೆರಿ ಮಚ್. ನನ್ ಮೋಸ ಮಾಡಿ ಹೋಗ್ತೀಯಾ? ಐ ಕಿಲ್ ಯು ವಿತ್ ದಿಸ್ ಕಾನ್ಫಿಡೆನ್ಸ್.
ಬಂದಿರೋದು. ಮಾತಾ ಮಾತಾ ಇನ್ನು ಬದುಕಿದ್ದೀವಿ ಕಣ್ರಲ್ಲ. ಅಮ್ಮನ್ ಸರ ನಿನ್ ಹೆಟ್ಟಿ ಸರ ನಂದೆ ಒಳಗಡೆಕ್ಕೆ ನಾನು ಮಗನೇ. ಅಯ್ಯಯ್ಯೋ ಸ್ವಾಮಿಗಳೇ ಇವರೆಲ್ಲ ನಮ್ಮನ್ನ ಸಲಹೆ ಮಾಡ್ಬಿಡ್ತಾರೆ, ನಮ್ಮನ್ನು ಉಳಿಸಿ ಸ್ವಾಮಿಗಳೇ, ನಮ್ಮನ್ನು ಉಳಿಸಿ. ನಿಮ್ಮನ್ನ ಉಳಿಸ್ಬೇಕು ಅಳಿಸ್ಬೇಕು ಅನ್ನೋದನ್ನ ನೀವು ಕೊಟ್ಟ ಹಿಂಸೆಗಳನ್ನ ಮೂಕ ಪಶುಗಳಂತೆ ಅನುಭವಿಸಿದ ಈ ಹಳ್ಳಿ ಜನ ಹೇಳಬೇಕು. ಅದೇ ತೀರ್ಮಾನ, ಅದೇ ಧರ್ಮ. ಮಾಲತಿಯವರೇ, ನನ್ನ ಮಾತಿ ಬೆಲೆ ಕೊಟ್ಟು ನಮ್ಮ ಹಳ್ಳಿ ಬಂದು ನಮ್ಮ ಜನಗಳ ಕಣ್ಣು ತೆರೆಸಿದ ನೀವೇ ಹೇಳಬೇಕು ಈ ದುಷ್ಟರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ. ನಾನು ಪತ್ರಿಕೆಯವರು, ಸತ್ಯನ ಕಂಡು ಹಿಡಿದು ಜನಕ್ಕೆ ತಿಳಿಸೋದಷ್ಟೇ ನಮ್ಮ ಕೆಲಸ, ತೀರ್ಮಾನ ಕೊಡೋದಲ್ಲ. ಅಮ್ಮ, ಸುಳ್ಳು ಹೇಳಿ ರುಜು ಮಾಡಿಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನಮ್ಮನ್ನ ಮರದ ಕೆಳಗೆ ನಿಲ್ಲೋ ಹಾಗೆ ಮಾಡಿದ್ನಲ್ಲ ನಿಮ್ಮ ಅಣ್ಣ, ಅವನಿಗೆ ಏನ್ ಶಿಕ್ಷೆ ಕೊಡಬೇಕು ನೀನ್ ಹೇಳಮ್ಮ. ಅಮ್ಮ, ನಮ್ಮ ಜೀವ ಸಹಿತ ಬೇಯಿಸಿ ಬಿಡಬೇಕು ಅಂತ ಅಪೀಮ್ ಹಾಕಿದ ಈ ಬೇವರ್ಸಿಗಳನ್ನ ಏನ್ ಮಾಡ್ಬೇಕು ನೀನ್ ಹೇಳಮ್ಮ. ಚಲಿ, ನಿನ್ ಸೀರೆ ಸೆಳೆದು ಮಾನ ಕಳೆದ್ರಲ್ಲ ಈ ಮಾನ್ಗೆಟ್ಟು ಪಟ್ಟಿ ಮಕ್ಕಳು, ಅವ್ರಿಗೇನ್ ಶಿಕ್ಷೆ ಕೊಡಬೇಕು ನೀ ಹೇಳು. ಹತ್ತು ಜನರ ಹಣ ನುಂಗ್ ಹಾಕಿ ಓಡ್ ಹೋಗ್ಬೇಕು ಅಂತಿದ್ರಲ್ಲ ಈ ಬದಮಾಸರು, ಇವರಿಗೆ ಯಾವ ಶಿಕ್ಷೆ ಕೊಡ್ಬೇಕು ನೀವು ಹೇಳಿದ್ದಪ್ಪ. ನಿನ್ನ ಬಾಳನ್ನೇ ಸುಟ್ಟಾಕದ್ನಲ್ಲಿ ಸಾಹುಕಾರನ್ನ ಯಾವ ಸುಳಗಾಡಕ್ಕೆ ಕಳಿಸ್ಬೇಕು ನೀನ್ ಹೇಳಕ್ಕ. ಅವನು ನೂರ್ ಬುದ್ಧಿನೇ ಕಲ್ತು ಬಿಡ್ತಾನೆ. ಹೊಡ್ಸಿ 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 ಇವ್ರನ್ನ, ಇವ್ ಹೊಡ್ತಾನೇ ಇರ್ಲಿ, ಇವ್ ಓಡಿಸ್ತಾನೇ ಇರ್ಲಿ.